ಆತ್ಮ ವೀಕ್ಷಕರ ಅಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಅನುಭೋಗ್ ಬಾರ್ಕೋರು. ಮನಸ್ಸು ಎನ್ನುವುದು ಒಂದು ಅಂತರಂಗ, ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆಯೇ ಉಳಿಬಿಡ್ತದೆ. ಅಂತಹ ವಿಷಯಗಳು ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯ ಹೆಮ್ಮೆಯ ಕಲಾವಿದರು, ಉಡುಪಿಯ ಕಲಾ ಕೇಂದ್ರದಲ್ಲಿ ಶಿಕ್ಷಣವನ್ನು ಪಡೆದಂಥ ಯಕ್ಷಗಾನ ಕಲಾವಿದರು. ಅವರೇ ಮಂಜುನಾಥ ಕುಲಾಲ್ ಅವರು, ಯಕ್ಷ ಗುರುಗಳವರು. ಅವರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಯಕ್ಷಗಾನ ಕಲಾವಿದರು, ಬಹಳಷ್ಟು ವರ್ಷಗಳಿಂದ ಈ ಸೇವೆಯಲ್ಲಿ ತೊಡಗಿದ್ರಿ. ಹಲವಾರು ಸಾವಿರಾರು ವಿದ್ಯಾರ್ಥಿಗಳನ್ನು ತಾವು ಯಕ್ಷರಂಗಕ್ಕೆ ನೀಡಿದಿರಿ. ತಮ್ಮ ಬಗ್ಗೆ ತಿಳಿಯಲು ಬಹಳ ಕುತೂಹಲ ಇದೆ ನಮಗೆ. ತಾವು ಬಾರ್ಕೂರು ಸಮೀಪದ ಎಡ್ತಾಡಿ ಎಡ್ತಾಳಿದ್ದೀರಿ. ಮೂಲತಃ ನೀವು ಐರೋಡಿಯವರು. ಐರೋಡಿಯವರು. ತಮ್ಮ ಬಾಲ್ಯ ಜೀವನ, ತಮ್ಮ ತಂದೆ ತಾಯಿಯವರ ಬಗ್ಗೆ ಮತ್ತು ನಿಮ್ಮ ಶಾಲಾ ಜೀವನದ ಬಗ್ಗೆ ಒಂದೆರಡು ಮಾತು ಸರ್. ನಾವು ಬಾಲ್ಯದಲ್ಲಿ ಅಂದರೆ ನಾವು ಮಧ್ಯಮ ಕುಟುಂಬ ವರ್ಗದ ಕುಟುಂಬದವರು. ಹಾಗಂತ ನಮ್ಮ ಅಜ್ಜನ ಕಾಲದಲ್ಲಿ ತುಂಬ ಶ್ರೀಮಂತಿಕೆ ಎಲ್ಲ ಇದ್ದಿತ್ತು, ಉಪ್ಪರಿಗೆ ಮನೆ ಅದೆಲ್ಲ ಇದ್ದಿತ್ತು. ಆದರೆ ನಮ್ಮ ತಂದೆ ಕಾಲದಲ್ಲಿ ಒಂದು ಮಧ್ಯಮ ವರ್ಗದಲ್ಲಿ ಬೆಳೆದಂಥ ಮಕ್ಕಳು ನಾವೆಲ್ಲ. ನಮ್ಮ ತಂದೆಗೆ ನಾವು 4 ಜನ ಮಕ್ಕಳು. ತಾಯಿ ಕೂಡ ತುಂಬ ಬಡ ಕುಟುಂಬದ ನಮ್ಮ ತಾಯಿ. ಹಾಗಾಗಿ ನಮಗೆ ತಾಯಿಯ ಮೂಲ ಇಲ್ಲಿ ಹೆಚ್ಚಿಲ್ಲ. ಅಂದರೆ ಅವರ ನನ್ನ ತಾಯಿಯ ಚಿಕ್ಕಮ್ಮನ ಮಕ್ಕಳು ಇವರೆಲ್ಲ ಇದ್ದಾರೆ ಬಿಟ್ಟರೆ ಅಲ್ಲಿಯ ಆಸ್ತಿ ಅದು ಇದು ಮನೆ ಅಂತೇಳಿ ಏನಿರಲಿಲ್ಲ. ನಾವು ದೊಡ್ಡವರಾಗಿ ನೋಡುವಾಗ ನಮಗೆ ತಂದೆಯ ಮನೆ, ತಂದೆಯ ತಾಯಿ ಮನೆ ಇವೆರಡು ನಮಗೆ ಸಂಬಂಧ ಇದ್ದಿತ್ತು. ಆವಾಗ ತಂದೆಯ ತಾಯಿ ಮನೆಯಲ್ಲಿ ನಾವು ಹೆಚ್ಚೇ ಇತ್ತು. ಅಂದರೆ ಒಂಡಾರು ಅಂತ ಒಂಡಾರಿನಲ್ಲಿ ನನ್ನ ಬಾಲ್ಯದ ಜೀವನದಲ್ಲಿ ಒಂದನೇ ತರಗತಿಯಿಂದ ಅಂಗನವಾಡಿಯಿಂದ ಹಿಡಿದು 4 ತರಗತಿವರೆಗೆ ಒಂಡಾರಿ ಶಾಲೆಯಲ್ಲಿ ನಾನು ಒಂಡಾರು ದೀನಬಂಧು ಹಿರಿಯ ಪ್ರಾಥಮಿಕ ಶಾಲೆ ಒಂಡಾರು ಅಂತ ಆ ಶಾಲೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದೆ. ಆ ನಂತರ ನಾವು 5 ತರಗತಿಯಿಂದ 7 ತರಗತಿವರೆಗೆ ತಂದೆಯ ತಂದೆ ಮನೆಯಾದ ಸಾಸ್ಥಾನ ಅಂದರೆ ಐರೋಡಿ ಅಲ್ಲಿಗೆ ಬಂದಾಗ ಗುಣ್ಮಿ ಶಾಲೆ ಅಭ್ಯಾಸ ಮಾಡಿ ಹಾಗೆ ಮತ್ತೆ 7-8-10 ಚೇತನ ಪ್ರೌಢಶಾಲೆ ಹಂಗರಕಟ್ಟೆ ಮಾಮಕ್ಕಳದ ಹತ್ರ ಇದೆ. ಹೀಗೆ ನನ್ನ ವಿದ್ಯಾಭ್ಯಾಸ ಒಂದು SLC ಮೂರು ಶಾಲೆ ಬೇರೆ ಬೇರೆ ಊರು ಶಾಲೆ. ಖಂಡಿತ ಖಂಡಿತ. ತಂದೆಯವರ ಹೆಸರು ಎಂತ ಸರ್? ನನ್ನ ತಂದೆ ಹೆಸರು ದಾರಕುಲಾಲ್ ಅಂತ, ತಾಯಿ ಹೆಸರು ನೀಲು ಅಂತ, ನೀಲಾವತಿ ಅಂತ ಕರಿತಿದ್ರು. ನಿಮ್ಮ ಸಹೋದರ ಸಹೋದರಿಯರು ಯಾರು? ಇಬ್ಬರು ಸಹೋದರರು, ಒಬ್ಬಳು ಸಹೋದರಿ. ಒಬ್ಬನ ಹೆಸರು ಜಗನ್ನಾಥ್ ಅಂತಾಳೆ, ಮತ್ತೊಬ್ಬನ ಹೆಸರು ಮಹೇಶ್ ಅಂತ, ತಂಗಿ ಹೆಸರು ಪಾರ್ವತಿ ಅಂತ. ಪಾರ್ವತಿ ಅಂದ್ರೆ ಒಂದು ತುಂಬ ಕುಟುಂಬ. ಹೌದು ಅಲ್ಲ ಸರ್? ಬಾಲ್ಯದಲ್ಲಿ ಒಂದು ಆಟ ಆಡ್ಕೊಂಡು ಅಂದ್ರೆ ಎಜುಕೇಶನ್ ಅಲ್ಲಿ ನಾನು ಹಿಂದಿರ್ಲಿಲ್ಲ. ಹುಷಾರಿದ್ರೆ ಅಂದ್ರೆ ನನಗೆ ಯಕ್ಷಗಾನದ ಮೇಲೆ ಬಹಳ ವ್ಯಾಮೋಹ. ಒಂದು ಎರಡನೇದಾಗಿ ನನಗೆ ಅದೇ ನಿಮಗೆ ಈ ಯಕ್ಷಗಾನ ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು ಸರ್? ನಿಮ್ಮ ಮನೆಯಲ್ಲಿ ತಂದೆ ಯಕ್ಷಗಾನ ಪುಲ ಇದ್ರೆ ಅಂದ್ರೆ ನಮ್ಮ ಮೂಲದಲ್ಲಿ ಯಾರು ಯಕ್ಷಗಾನದಲ್ಲಿ ಇಲ್ಲ. ನೀವೇ ಪ್ರಥಮ? ಹೌದು, ನಾನೇ. ನನ್ನ ತಂದೆ ಬಿಡದ. ನಿಮಗೆ ಹೇಗೆ ಬಂತು ಈ ಆಸಕ್ತಿ ಅಂದ್ರೆ ನೋಡಿ ಚೆಂಡೆ ಶಬ್ದಕ್ಕೆ. ಚೆಂಡೆ ನೋಡಿದ್ದು ಎಲ್ಲಿ ನೋಡಿದ್ರು ಯಕ್ಷಗಾನ. ಮತ್ತೆ ಆಗಳಿಕೆಲ್ಲ ಮನೋರಂಜನೆ ಸ್ವಲ್ಪ ಬೇರೆ ಅಂತ ಇಲ್ಲ. ಈ ಯಕ್ಷಗಾನ, ಕಂಬಳ, ಕೋಳಿಪಡೆ ಇಂಥದ್ದೆಲ್ಲ ಇವೆಲ್ಲ ಮೊಬೈಲ್. ಹೌದೌದು, ಇದೆಲ್ಲ ಎಂತ ಇಲ್ಲ. ಈ ಕೋಳಿಪಡೆ ನೋಡುದಂದ್ರು ಒಂದು ಅದೊಂಥರ ಜೂಜ್ ಅಂತ ಕಾಣ್ತಿರ್ಲಿಲ್ಲ. ಆಗ ಅದೊಂದು ಮನೋರಂಜನೆ, ಖುಷಿ ನೋಡುದು. ಎಲ್ಲರೂ ಮಾಡ್ತದೆ, ನಾವು ನೋಡುದು ಅಷ್ಟೇ ಅಂತ. ಈಗ ಹಾಗಲ್ಲ, ಅದೊಂದು ಜೂಜಾಗಿ ಕಾಣ್ತದೆ. ಹೌದೌದು, ಪರಿವರ್ತನೆಗೊಂಡಿದೆ. ಆ ಸಂದರ್ಭದಲ್ಲಿ ನಾವು ಸುತ್ತಮುತ್ತಲ ಎಲ್ಲ ನಮ್ಮ ಒಂಡಾರ್ ನೀವು ಕೇಳಿದ್ದೀರಿ, ಕಂಬಳ ಕಂಬಳ ಫೇಮಸ್. ಒಂಡಾರ್ ಕಂಬಳ ಗದ್ದೆ ಅಂದ್ರೆ ಅಲ್ಲಿ ಆದ್ರೆ ಪರಿಸರದಲ್ಲಿ ಆ ಗದ್ದೆಲ್ಲ ಆಡ್ಕೊಂಡು ಬೆಳ್ಕೊಂಡಿದ್ದವ್ರು. ದನ ಎಲ್ಲ ಬಿಟ್ಕೊಂಡು ಶಾಲೆಗೆ ಹೋಗುದು, ಮತ್ತೆ ಸಂಜೆ ಹೊತ್ತು ದನ ಮೇಯಿಸುದು, ಹೀಗೆ ಇರುವಂತ ನಮ್ಗೆ ಅಲ್ಲಿ ಆ ಬಾಲ್ಯದಲ್ಲಿ ನಮಗೆ ದೊಡ್ಡ ಮನೋರಂಜನೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಕ್ಷಗಾನ. ಟಿವಿ ಕೂಡ ಬಹಳ ದೂರ, ಅಲ್ಲೋ ಇಲ್ಲೋ ಒಬ್ಬಿಬ್ರು ಮನೇಲಿ ಇರ್ತಿತ್ತು. ಒಂದು 2 ಒಂದು ಕಿಲೋಮೀಟರ್ ಹೋಗ್ಲೇಬೇಕು ಟಿವಿ ನೋಡ್ಬೇಕಾದ್ರೆ. ಯಕ್ಷಗಾನವೇ ನಮ್ಗೆ ಆಧಾರ. ಒಂದು ಚಂಡೆಗೆ ಅಂತಂದ್ರೆ ಮತ್ತೆ ಅದು ಬೆಳಿಗ್ಗೆ ಎಲ್ಲ ಬಟ್ಟೆ ಎಲ್ಲ ಒಣಸ್ತಾರೆ. ಹಾಗಾಗಿ ಯಕ್ಷಗಾನದಲ್ಲಿ ಒಬ್ಬರು ಬಟ್ಟೆಯನ್ನ ಮತ್ತೊಬ್ರು ಹಾಕಿದ್ರು ಯಾವ ರೋಗವೂ ಬರುವುದಿಲ್ಲ, ಯಾವ ಕಾಯಿಲೆ ಬರುವುದಿಲ್ಲ. ಯಾಕೆ ಅಂದ್ರೆ ದಿವಸ ಬಿಸಿಲಲ್ಲಿ ಒಣಸ್ತಾರೆ. ಅದು ಒಂದು ಆಗ ಅದಕ್ಕೆ ಆದಂತ ಹೊರೆ ಆಳುಗಳು, ಗಣಪತಿ ಪೆಟ್ಟಿಗೆಯವರು ಅಂತ ಹೀಗೆ ಎಲ್ಲ ಯಕ್ಷಗಾನದ ಕಲಾವಿದ್ರೆ ಆಗಿದ್ರು. ಹಾಗೆ ಹಿಮ್ಮೇಳ ಪರಿಕರಗಳು ಅದೇ ತರ ಇದ್ದಿತ್ತು. ಈ ಚಂಡೆ ಮೊದಲೇ ಭಾಗವತರ ಅಲ್ಲದೆ ಈ ಕೆಲಸಗಾರರು ಅದೆಲ್ಲ ಒಂದು ಚೌಕಟ್ಟು. ಈಗಾಗ್ಲೂ ಕೂಡ ಮೇಳ ಮಾಡುವ ಸಮಸ್ಯೆ ಅದೇ. ಸಿಗುವುದಿಲ್ಲ. ಹೌದೌದು, ಬೇರೆ ಸಿದ್ಧತೆಗಳು ಮಾಡ್ಕೊಳ್ಳೋದೇ ಬಹಳ ಕಷ್ಟ.
ಆ ಸಂದರ್ಭದಲ್ಲಿ ನಮ್ಗದು ಅವರೆಲ್ಲ ಬರುವುದು ರಾತ್ರಿ ಇಡೀ ಹೊಗಲಿಡೀ ಮಲ್ಕೊಡ್ತಾರೆ, ಮತ್ತೆ ಮಧ್ಯಾಹ್ನ ಊಟ ಅದು, ಮತ್ತೆ ಮೇಳದ ಚಟ್ನಿ ಅದೆಲ್ಲ ಬಹಳ ಟೇಸ್ಟ್. ಅಲ್ಲಿ ಅಲ್ಲಿ ನಾವು ಹೋಗುದು ಅವ್ರ ಊಟ ಇದಕ್ಕೆಲ್ಲ, ನಾನು ನನ್ಗೆ ಬಹಳ ಇಷ್ಟ ಇದ್ದಿತ್ತು ಅದು, ನನಗೆ ಪ್ರೀತಿ ಅವ್ರ ಬಗ್ಗೆ ನೋಡುವ, ಅವ್ರ ಬಗ್ಗೆ ತಿಳ್ಕೊಳ್ಳುದು, ಕಲಾವಿದ್ರನ್ನ ಅವ್ರನ್ನೆಲ್ಲ ಮಾತಾಡ್ಸೋದು, ಮತ್ತೆ ಮಾತಾಡ್ತಿದ್ರು ಕಲಾವಿದ್ರು ಏನ್ ಪುಟ್ಟ ಏನ್ ಎಂತ ಕೇಳ್ತಾಯಿದ್ರು, ನಮ್ಗೆಲ್ಲ ಬಹಳ ಖುಷಿ ಆಗ್ತಿತ್ತು. ಮತ್ತೆ ಎದ್ರು ಕೂತ್ಕೊಳ್ಬೇಕು ನಾವು ಕೂತಿದ್ರು, ಮತ್ತೆ ಆಗುವಾಗ ಸ್ಟೇಜ್ ಎಲ್ಲ ಬಹಳ ಕಡಿಮೆ, ನೆಲದಲ್ಲೇ ಇರುವಂತದ್ದು, ಅದಕ್ಕೊಂದು ಪಟ್ಟಿ ಆಗ್ತಿದ್ರು ನಮ್ಗೂ ಅವ್ರಿಗೂ ಒಂದು ಏನೊಂದು ಪಟ್ಟಿ ಒಂದು ಅಡ್ಡ ಬಿಟ್ರೆ ಬೇರೆ ಅಂತ ಹೇಳಿ ಮುಂಡಕ್ಕೆ ಇಂಥದ್ದಂತಾರೆ ಇರ್ತಿತ್ತು. ತಿಂಡಿ ಇಂಡಿ ಎಲ್ಲ ಅಲ್ಲಿ ಬರ್ತಿತ್ತು, ಸಣ್ಣ ಸಣ್ಣದ ಅಂಗಡಿ ಎಲ್ಲ ಇಡ್ತಿದ್ರು, ಇಟ್ಕೊಂಡು ಕೆಳಗೆ ಇಟ್ಕೊಂಡು ಕೂತ್ಕೊಳ್ತಿದ್ರು ಸೀಮೆಣ್ಣೆ ಬುರುಡೆ ಎಲ್ಲ ಇಟ್ಕೊಂಡು. ಅಂದ್ರೆ ನಿಮ್ಗೆ ಯಕ್ಷಗಾನ ರಂಗದಲ್ಲಿ ಸರ್ ಯಾರನ್ನಾರು ನೋಡಿ ನಾನು ಕಲಾವಿದನ ಆಗಬೇಕು ಅಂತ ಬಂತ, ಅಲ್ಲ ಫುಲ್ ಯಕ್ಷಗಾನವನ್ನೇ ನೋಡಿ ಬಂತ? ನನಗೆ ಅಂದ್ರೆ ಯಕ್ಷಗಾನದಲ್ಲಿ ಹಾಡುಗಾರಿಕೆ ಕಾಳಿಂಗ ನೋಡ್ರ ನನಗೆ, ಅವರು ನಮ್ಮಲ್ಲಿ ಅಂದ್ರೆ ವರ್ಷಕ್ಕೆ ಒಂದು ತೆಂಟು ಮೇಳದ ಆಟ ಅಂತ ಬರುವುದಿದ್ರು, ಅದು ಸಾಲಿಗ್ರಾಮ ಮೇಳ ಬರ್ತಿತ್ತು, ಇದು ಕಂಬಳಸೂರಿಗೆ. ಅವು ಒಳ್ಳೆ ಹಾಡು ಎಲ್ಲರೂ ಇದು, ಮತ್ತೆ ಕೆಲವು ಕಲಾವಿದ್ರು ಕೂಡ ಹಾಗೆ ಕೃಷ್ಣನ್ ಪಾತ್ರ ಎಲ್ಲ ಮಾಡಿದ್ ನಿಜ ದೇವರೇ ಬಂದಾಗ ನಮ್ಗೆ, ಹೌದು ಅಂತ ಶಬ್ದಗಳು ಸಂಸ್ಕೃತ ಶಬ್ದದಲ್ಲ ಹಾಕಿ ಶುದ್ಧ ಭಾಷೆ ಇದನ್ನೆಲ್ಲ ನೋಡಿದಾಗ ನನಗೆ ಅದು ನಾನು ಒಂಥರ ಆ ತರ ಹಾಕ್ಬೇಕು. ಹೌದು ರಾಜಕುಮಾರ ಅಂದ್ರೆ ರಾಜಕುಮಾರನೇ, ಒಂದು ನಮಗೆ ಪ್ರಪಂಚವೇ ಒಂದು ಯಕ್ಷಲೋಕ ಅನ್ನೋದು ಬೇರೆ ಹೋಗ್ತಿತ್ತು. ಹೌದು ಈಗಿನ ಕಂಡಗೆ ವಾಸ್ತವಕ್ಕೆ ಹೆಚ್ಚು ಮಾತಾಡ್ತಿರ್ಲಿಲ್ಲ, ಆ ಲೋಕಕ್ಕೆ ಹೆಚ್ಚು ಅದು ಹೋಗ್ತಾ ಇರೋದ್ರಿಂದ ನಮ್ಗೆ ಇದರಲ್ಲಿ ಏನೋ ಒಂದು ನನಗೆ ಗೊತ್ತಿಲ್ಲದೆ ನಾನು ಅದರಲ್ಲಿ ಬಿದ್ದುಬಿಟ್ಟೆ. ಬಿದ್ದುಬಿಡ್ರಿ, ನಾನೊಂದು ಭಾಗವತಿಕೆ ಯಕ್ಷಗಾನ ಅಂದ್ರೆ ಬಹಳ, ಆದ್ರೆ ನೀವು ಭಾಗವತಿಕೆ ಕಲಿಲ್ಲ, ನೀವು ಕಲ್ತದ ಬರೀ ವೇಷಗಾರಿಕೆ. ಅದೇ ರೀತಿ ಸರ್ ತಮಗೆ ಈಗ ಒಂದು ಆಸಕ್ತಿ ಬಂತು, ಆಸಕ್ತಿ ಬಂದ ಕೂಡ ತಾವ್ ಏನ್ ಮಾಡಿದ್ರಿ ಉಡುಪಿ ಕಲಾ ಕೇಂದ್ರಕ್ಕೆ? ಅಂದ್ರೆ ನಾನು 10ನೇ ತರಗತಿ ಅಲ್ಲಿನ ಕಲಿಕೆ ಮತ್ತೆ ಅಲ್ಲಿನ ನಿಮ್ಮ ಗುರುಗಳೆಲ್ಲ ಬಗ್ಗೆ ತಿಳಿಸಿ. ನಾನಂದ್ರೆ 7ನೇ ತರಗತಿಯಲ್ಲಿ ಇರುವಾಗ ಗುಣಮಿ ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಮಾಡಿದ್ರು. ಯಾವ ಪಾತ್ರ ಮಾಡಿದ್ರು? ಅಲ್ಲಿ ನಾನು ಪ್ರಥಮ ಗೆಜ್ಜೆ ಕಟ್ಟಿದ್ದು, ಅದು ಶಶಿಪ್ರಭೆ ಪಾತ್ರ, ಗೋವಿಂದ ಊರಾಳ್ರ ಅಂತ ಕೋಟ ಅವರು ನನಗೆ ಮೊದಲು ಹೆಜ್ಜೆ ಹೇಳಿಕೊಟ್ಟು ಕಲಿಸಿದಂತ ಒಂದು ಪಾತ್ರ ಅದು. ಅದರಲ್ಲಿ ವಿಶೇಷ ಏನಂದ್ರೆ ಅದು ನಿಜವಾಗಿ ಸೀರೆ ಉಟ್ಟು ಮಾಡುವ ಪಾತ್ರ, ನಾನು ಸೀರೆ ಉಡ್ಲಿಕ್ಕೆ ಆಗುದೇ ಇಲ್ಲ ಅಂತ ನನ್ನೊಂದು ಗಲಾಟೆ. ಆದ್ರೆ ಕಲಿಸಿಕೊಟ್ಟ ಗುರುವಿಗೆ ಎಷ್ಟು ಕಷ್ಟ ಆವಾಗ ಆಗಿತ್ತು ಅನ್ನೋದು ಈಗ ನನಗೆ ಗೊತ್ತಾಗ್ತದೆ, ನಾನು ಕಲ್ಸ್ಲಿಕ್ಕೆ ಹೋಗು. ಆದ್ರೆ ನನಗೆ ಮತ್ತೆ ಅವರದ್ದೇ ಡ್ರೆಸ್ ಇರುವುದ್ರಿಂದ ಅವರೊಂದು ಯೋಚನೆ ಮಾಡಿ ಹೇಳಿದ್ರು, ಅದೊಂದು ಕೆಲಸ ಮಾಡುವ ನೀನು, ಅವರಿಬ್ಬರಿಗೆ ಹೆಂಗ್ ವೇಷ ಮಾಡ್ತೇವೋ ಹಾಗೆ ನಿನ್ಗೆ ವೇಷ ಮಾಡ್ತೇವೆ, ಅಂದ್ರೆ ಭ್ರಮರ ಕುಂತಳೆ ಮತ್ತೆ ಕಮಲಗಂಧಿನಿ ಶಶಿಪ್ರಭೆ ಮೂರು ಒಂದೇ ತರ ಮಾಡು, ಆಗ ನಿನ್ಗೆ ಯಾರು ಎಂತ ತಮಾಷೆ ಮಾಡುವುದು ಅಂತ ಹಾಗೆ ಕಸೆ ವೇಷ ಹಾಕಿ ನನ್ಗೆ ಶಶಿಪ್ರಭೆ ಮಾಡಿಸಿದ್ರು. ಆಗ ಅದು ಪರಂಪರೆಯೋ ಚೌಕಟ್ಟು ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಮ್ಗೆ ಸೀರೆ ಒಂದು ಉಡಿಸಬಾರ್ದು ಅಷ್ಟೇ. ಈಗಾದ್ರೆ ನಾವೇ ಹೇಳ್ತಿತ್ತು ಅದು ಅದು ಸೀರೆ ಉಡಿಸಿದ್ರೆ ಒಳ್ಳೆದಿತ್ತು. ಸನ್ನಿವೇಶದಲ್ಲಿ ಮೊದಲು ಬಂದವ ನಾನು, ಆದ್ರೆ ಕಾಣಿಸಿಕೊಂಡಿದ್ದು ಮುಂದೆ ಪುರುಷ ವೇಷ. ಅಂದ್ರೆ ನೀವು ಈ ಯಕ್ಷಗಾನ ಕಲಾ ಕೇಂದ್ರಕ್ಕೆ ಸೇರುವಂತ? ಅದೇ ಕಡೆಗೆ 7ನೇ ತರಗತಿಯಿಂದ ಮತ್ತೆ 10ನೇ ತರಗತಿಗೆ ಬಂದಾಗ್ಲೂ ಕೂಡ ನನಗೆ ಯಕ್ಷಗಾನದ ಅವಕಾಶ ಸಿಕ್ತು. ಅಲ್ಲಿ ತೋನ್ಸೆ ಜಯಂತ್ ಕುಮಾರ್ ಅಂತ ಹೇಳಿದ್ರು, ಅವರಲ್ಲಿ ಕ್ಲರ್ಕ್ ಆಗಿದ್ದಿದ್ರು, ಅವ್ರು ಯಕ್ಷಗಾನ ಮಾಡ್ತಿದ್ರು. ಅಲ್ಲಿ ನಾನು ರುಕ್ಮಿಣಿ ಸಮರ ಪ್ರಸಂಗದಲ್ಲಿ ಭೀಷ್ಮಕ ಮತ್ತೆ ಬಲರಾಮನ ಪಾತ್ರವನ್ನ ಮಾಡಿದೆ. ಆ ನಂತರ ನನಗೆ ಯಕ್ಷಗಾನ ಬಗ್ಗೆ ಒಂದು ಒಲವು ಸ್ವಲ್ಪ ಜಾಸ್ತಿ. ಮತ್ತೆ ನಮ್ಮಲ್ಲಿ ಎಲ್ಲ ನಮ್ಮ ಕ್ಲಾಸ್ಮೇಟರೆಲ್ಲ ಅವ್ನು ಯಕ್ಷಗಾನ ಗೊತ್ತಮೇಲೆ ಕೊಂಡಿತ್ತಂದ್ರೆ ನಮ್ಗೊಂದು ಸ್ವಲ್ಪ ಒಮ್ಮೆ ಏನಂದ್ರೆ ನಮ್ಮ ಜನ ಅಂತ ಮನಸ್ಸಿನೊಳಗೆ. ಹಾಗೆ ಮತ್ತೆ ನನಗೆ ಒಂದು ಎಸ್ ಎಲ್ ಸಿಯಲ್ಲಿ ಒಳ್ಳೆ ಮಾರ್ಕು ಇದ್ದಿತ್ತು, ಒಂದು ಸಾಧಾರಣ ಒಂದು ಪಿ ಯು ಸಿಗೆ ಹೋಗ್ಲಿಕ್ಕೆ ಏನು ಸಮಸ್ಯೆ ಇರಲಿಲ್ಲ. ಆದ್ರೆ ಏನ್ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ನನಗೆ ಯಕ್ಷಗಾನದ ಮೇಲೆ ವ್ಯಾಮೋಹ ಜಾಸ್ತಿ ಆಯ್ತು, ಕಲಿಲೇಬೇಕು ಅಂತೇಳಿ. ಮೊದಲು ನಾನು ಒಂದು ಮೀನು ಹೋಟ್ಲು ಅಂತ, ಅದಕ್ಕೆ ನನ್ನ ಸ್ನೇಹಿತ ಮತ್ತು ನಾನು ಚಿಕ್ಕಮಗಳೂರಿಗೆ ಹೋಗುವುದು ಅಂತೇಳಿ ಮಾತುಕತೆ ಆಯ್ತು. ಅದು ಅಲ್ಲಿ ಆವಾಗ ಹೋಗುವ ಆ ದಿನ ನನ್ನ ಅಜ್ಜ ತೀರಿ ಹೋದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮತ್ತೆ ನಾನು ಯಕ್ಷಗಾನವೇ ಕಲಿಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆಗ ನಮ್ಮಲ್ಲಿ ಒಬ್ರು ಮೇಳದವರು ಬಂದವರು ಹೇಳಿದ್ರು, ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಯಕ್ಷಗಾನವನ್ನ ಹೇಳಿಕೊಡ್ತಾರೆ ಚೆನ್ನಾಗಿ, ಚೆನ್ನಾಗಿ ಕಲ್ತು ಅದರಲ್ಲಿ ಮುಂದುವರೆದ್ರು ಒಳ್ಳೇದು ಅಂತ. ಹಾಗೆ ಉಡುಪಿ ಅಂದ್ರೆ ಎಲ್ಲಂತ ನಾವು ಬಂದವರೇ ಅಲ್ಲ, ನಮ್ಗೆ ಗೊತ್ತೂ ಇಲ್ಲ. ಆಗಲೇ CPC ಅಂತೇಳಿ ಒಂದು ಬಸ್ ಇದ್ದಿತ್ತು, ಅದನ್ನ ಇಟ್ಕೊಂಡು ನನ್ನ ತಂದೆಯನ್ನು ಕರ್ಕೊಂಡು ಬಂದೆ. ಅಲ್ಲಿ ಇಂಟರ್ವ್ಯೂ ಎಲ್ಲ ಇದ್ದಿತ್ತು, ಇಂಟರ್ವ್ಯೂ ಅಲ್ಲಿ ತುಂಬಾ ಜನ ಇದ್ದಿದ್ರು. ಆವಾಗ ನಮಗೆ ಇಂಟರ್ವ್ಯೂ ಅಲ್ಲಿ ಅಂದ್ರೆ ಒಂದು 50 ಜನ ಇದ್ರೆ 10 ಜನ ಅದು ಕಡಖಂಡಿತ, ಒಂದು ಜನ ಮತ್ತೆ ಜಾಸ್ತಿ ತಗೊಳ್ಳುವುದಿಲ್ಲ. ಸರ್ ಈಗ ನಾವು ಮಾತು ಮುಂದುವರ್ಸೋಣ, ಒಬ್ರು ಮಾತು ಕರೆ ಮಾಡಿ ಯಾರು ಅಂತ ನೋಡೋಣ, ಭಯ ಬೀಳುದು ಬೇಡ ಯಾರು ಅಂತ ನೋಡೋಣ. ಹಲೋ ನಮಸ್ತೆ ಸರ್. ಹಲೋ ನಮಸ್ತೆ, ನಿಮ್ಗೆ ಕಲಾಂತರ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್,
ಮಂಜುನಾಥ ಕುಲಾಲರ್ ಇದ್ದಾರೆ, ಯಕ್ಷ ಗುರುಗಳು. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಪ್ರಶಾಂತ್ ಸರ್. ನಮಸ್ತೆ ಸರ್. ಯಾರು ಗೊತ್ತಾಯ್ತಾ? ಪ್ರಶಾಂತ್ ಸರ್ ಅಲ್ಲ. ಹೌದು ಹೌದು ಸರ್. ಹೌದು ಸರ್, ಖಂಡಿತ ಸರ್. ಅದೇ ನಿಮ್ದು 25ನೇ ಕಲಾ ಜೀವನದಕ್ಕೆ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಳಿ ಸರ್, ಅವ್ರ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ನಮ್ ಮಂಜುನಾಥ್ ಪುಲ್ಲಾಲ್ರು ನಮ್ಗೆ ನನ್ನ ಮಗನಿಗೆ ಕಲಿಸಿದವರು. ಬಹಳ ಒಂದು ಇದರಲ್ಲಿ ಅವ್ರು ಎಷ್ಟಿದ್ರು ಕೂಡ, ಅವ್ರ ಟೆನ್ಷನ್ ಅಲ್ಲಿ ಇದ್ರು ಕೂಡ, ಎಷ್ಟೇ ಅವ್ರು ಬ್ಯುಸಿ ಇದ್ರು ಕೂಡ ಒಂದು ಕಲಿಸಿ. ನನಗೊಂದು 7 ವರ್ಷದ ಹಿಂದಿದೊಂದು ನನಗೊಂದು ಘಟನೆ ನೆನಪಾಗ್ತದೆ. ನನ್ನ ಮಗನಿಗೆ ಪ್ರಥಮವಾಗಿ ನಾನು ಯಕ್ಷಗಾನ ನೃತ್ಯ ಕಲಿಸ್ಲಿಕ್ಕೆ ಅವ್ರ ಹತ್ರ ಕೇಳ್ಕೊಂಡದ್ದು. ಆವಾಗ ಬಹುಶಃ ಒಂದು ಬೇರೆ ಎಲ್ಲ ಕ್ಲಾಸ್ ಮುಗಿಸಿ ಬರುವಾಗ ಲೇಟ್ ಆಗ್ತದೆ ಹೇಳಿದ್ರು, 8 ಗಂಟೆ ಆಗ್ತದೆ ಹೇಳಿದ್ರು. ಆದ್ರೂ ಕೂಡ ಹೇಳಿಕೊಡ್ತೇನೆ ಅಂತೇಳಿ ಹೇಳಿದ್ರು. ಅದು ಪ್ರಥಮವಾಗಿ ನಾನು ಯಕ್ಷಗಾನ ನೃತ್ಯಕ್ಕೆ ಒಂದು ಟ್ರೈನಿಂಗ್. ಅವರು 8 ಗಂಟೆಗೆ ಮನೆಗೆ ಬಂದು ಬೇರೆ ಎಲ್ಲ ಕ್ಲಾಸ್ ಮುಗಿಸಿ ಬಂದು ನನ್ನ ಮಗನಿಗೆ ಮತ್ತೆ 1 ಗಂಟೆ ಹೊತ್ತು ಹೇಳಿಕೊಟ್ಟು ಅವರು ಎಷ್ಟು ಪೇಷನ್ಸ್ ಅಲ್ಲಿ ಇದ್ ಮಾಡಿದಾರೆ ಅಂತೇಳಿ, ಒಂದು ಕಲಿಬೇಕಂತೇಳಿ ಇರೋ ಆಸಕ್ತಿ ಇರೋರಿಗೆ ಅವರು ಅಷ್ಟು ಶ್ರದ್ಧೆಯಿಂದ ಹೇಳಿಕೊಟ್ಟಿದ್ದಾರೆ. ಅದು ನನ್ಗೆ ತುಂಬಾ ತುಂಬಾ ಇಂಪ್ರೆಸ್ ಆಗಿತ್ತು ಆವಾಗ್ಲೇ, ಒಂದು 7 ವರ್ಷದ ಹಿಂದೆ. ಅದ್ರ ನಂತರ ನಾವು ಮಂಗಳೂರಿನಲ್ಲಿ ಅವರು ಕ್ಲಾಸ್ ಮಾಡಿದ್ವಿ, ಮಂಗಳೂರಿಗೆ ಬಂದು ಕೂಡ ಕ್ಲಾಸ್ ಮಾಡ್ತಾ ಇದ್ರು. ಅವರು ಅಂತೇಳಿದ್ರೆ ಕಲಿಬೇಕಂತ ಆಸಕ್ತಿ ಇರೋರಿಗೆ ಎಲ್ಲಿಯಾದ್ರೂ ಕೂಡ ಅವ್ರಿಗೆ ತನಗೆ ಕಷ್ಟ ಆದ್ರೂ ಕೂಡ ಕಲಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದ್ರು. ಅವರಿಗೆ ಯಶಸ್ಸಾಗ್ಲಿ, ಅವರಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ನಮ್ ಕಡೆಯಿಂದ ಕೇಳ್ಕೊಳ್ತೀವಿ. ಖಂಡಿತ ಸರ್, ಖಂಡಿತ ಸರ್. ಬಹಳ ಖುಷಿ ಆಯ್ತು ಸರ್, ತಮ್ಮೊಂದಿಗೆ ಮಾತಾಡಿ ಬಹಳ ಖುಷಿ ಆಯ್ತು. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನೀವು ಕೂಡ ಇದು ನಿಮ್ಮ ಚಾನೆಲ್ ಅವರು ಕೂಡ ಒಳ್ಳೊಳ್ಳೆ ಕಲಾವಿದರನ್ನ ಪರಿಚಯಿಸ್ತಾ ಇದ್ದೀರಿ, ಅವರು ಇದನ್ನ ಮಾಡ್ತಾ ಇದ್ದೀರಿ, ಅದು ತುಂಬಾ ತುಂಬಾ ಒಳ್ಳೇದಾಗಿದೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಅಂದ್ರೆ 10 ಜನರನ್ನ ತಗೊಳ್ತಾರೆ? ಹೌದೌದು, ಅಲ್ಲಿ 10 ಜನ ತಗೊಳ್ತಿದ್ರು. ಮತ್ತೆ ನೀವು ಬಹಳ ಭಯ ಪಡ್ತಿದ್ರಿ, ಏನಾಗುತ್ತೆ ಏನಾಗುತ್ತೆ ಕಂಡಿಡ್ದು ಬಿಟ್ರಲ್ಲ ನೀವು. ಅದು ಸ್ವಲ್ಪ ಮಾತಿನ ದಾಟಿ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿ 2 ಪರೀಕ್ಷೆ ಉಂಟು. ಮತ್ತೆ ಹೇಳಿ ಸರ್, ಕಲಾಕಾಂದ್ರ ಕೇಂದ್ರ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂಯಲ್ಲಿ ಒಂದು ತಾಳ ಕುಣಿಸ್ತಾರೆ, ಮತ್ತೆ ಅವರ ಬಗ್ಗೆ ಅರ್ಥಗಾರಿಕೆ ಬಗ್ಗೆ ಅದರ ಒಂದು ಎಂತ ನಿಮ್ಗೆ ಗೊತ್ತಿದ್ದದ್ದು ಹೇಳಿ ಅಂತ ಹೇಳ್ತಾರೆ. ಸ್ವರ ಕೇಳಲಿಕ್ಕೆ, ರೂಪ ನೋಡ್ತಾರೆ. ಹೀಗೆ ಅದರಲ್ಲಿ ನಮ್ಗೆ ಕುಣಿಲಿಕ್ಕೆ ಹೇಳಿದಾಗ ಎಂತ ಕುಣಿಲಿಕ್ಕೂ ಬರುದಿಲ್ಲ. ನಾವು ವೇಷ ಎಲ್ಲ ಶಶಿಪ್ರವೇ ಅದೆಲ್ಲ ಮಾಡಿದ್ದೌದು, ನಮ್ಗೆ ಹೇಳಿಕೊಟ್ಟದಷ್ಟೇ ಬಿಟ್ಟು ಬೇರೆ. ಇವರು ಪದ ಹೇಳ್ತಾರೆ ಎಲ್ಲ ಕುಣಿದ. ಆದ್ರೆ ನನಗೊಂದು ಆಲೋಚನೆ ತುಂಬಾ ಮಾಡ್ತಿದ್ದೆ ನಾನು. ಒಬ್ರು ತೆಂಕಿನಿಂದ ಬಂದಿದ್ದಾರೆ, ಕಟೀಲು ಮೇಳದಿಂದ, ಶಾಮಣ್ಣ ಗೌಡ ಅಂತ. ಅವರು ನಾನು ನಿತ್ಯವೇಷದ ಹೆಜ್ಜೆ ಹಾಕಿದ್ರೆ ಕುಣಿತೇನೆ ಅಂತ ಹೇಳಿದ್ರು. ಅದು ಬಾಲಗೋಪಾಲ ನಮ್ಗೆ ಈಗ ಗೊತ್ತಾಯ್ತು, ಹಾಗೆ ಅಂತಂದು ಗೊತ್ತಿರಲಿಲ್ಲ. ನಾನು ಅವ್ರನ್ನ ಗಟ್ಟಿ ಇಟ್ಕೊಂಡೆ, ಅವ್ರು ಹೇಗ್ ಕುಣಿತಾರೆ ಹಾಗೆ ಕುಣಿಯೋದು. ಅವ್ರು ಶುರು ಮಾಡೋಕು ನಾವು ಎದ್ದು ಕುಣಿತಾರೆ, ಹೆಜ್ಜೆ ಕುಣಿತಾರೆ, ಲಯ ಇತ್ತು ಅಂತ ಆದ್ರೆ ಸಾಕು. ನಿಲ್ಸುವಾಗ ಮಾತ್ರ ಗೊತ್ತಾಗಲಿಲ್ಲ, ಅವ್ರು ನಿಲ್ಸಿದ್ರೆ ನಮ್ಗೆ ಗೊತ್ತಾಗಿಲ್ಲ. ಒಂದ್ ಜಾಸ್ತಿ ಆಯ್ತು, ಕಲಿಲಿಕ್ಕೆ ಬಂದಲ್ಲ. ಹೌದೌದು, ಕಡೆಗೆ ಅವರಿಗೆ ಲಯ ಇತ್ತು ಅಂತ ಆಲೋಚನೆ ಮಾಡಿದ್ರು. ಮತ್ತೆ ಮತ್ತುಳಿದ್ರಲ್ಲೆಲ್ಲ ನಾನು ಅವರು ಒಂದು ಸನ್ನಿ, ಈಗ ನಿಮ್ಗೆ ಎದುರೆ ಒಂದು 10 ರೂಪಾಯಿ ಬಿತ್ತು ಅಂತ ಆದ್ರೆ ಅದನ್ನ ನೀವು ಯಾರಿಗೂ ಗೊತ್ತಾಗದಿದ್ದಾಗ ತಕೊಳ್ಬೇಕು ಇಂಥದ್ದು, ಅಥವಾ ನಿಮಗೊಂದು 100 ರೂಪಾಯಿ ನಾನು ಕೊಡ್ಲಿಕ್ಕಿದೆ, ಒಂದ್ ತಿಂಗಳಿಂದ ತಪ್ಪಿಸ್ಕೊಂಡಿರ್ತೇನೆ, ಸಡನ್ಲಿ ಸಿಕ್ಕಿದೆ, ಅವಾಗ ನೀವು ಕೇಳಿದಾಗ ನಾನು ಹೇಗೆ ತಪ್ಪಿಸ್ಕೊಳ್ಬೇಕು ಇಂಥದ್ದೆಲ್ಲ ಅವರು ಅಭಿನಯದ ಬಗ್ಗೆ ಎಲ್ಲ ಮಾಡ್ತಿದ್ರು. ತುಂಬಾ ಎಲ್ಲ ಇಂಟರ್ವ್ಯೂ ಎಲ್ಲ ಚಂದ ಮಾಡ್ತಿದ್ರು. ಅದ್ರಗೆಲ್ಲ ನಾನು ಯಾರು ಇಂಟರ್ವ್ಯೂ ಮಾಡ್ತಿದ್ರು? ಆಗ ಪ್ರಭಾಕರ್ ಪೈಗಳು ಅಂತೇಳಿ ಒಬ್ರು ಇದ್ದಿದ್ರು, ಅವರು ಮತ್ತೆ ಗುರು ಬನ್ನಂಜೆ ಸಂಜೆ ಸುಗಂಡ್ರು, ಅದು ಹೆಜ್ಜೆ ಇದ್ರಿದ್ರು ಎಲ್ಲ ಅಲ್ಲಿ ಆ ಕಾಲದಲ್ಲಿ ನಮ್ಮ ಹಾರ್ಯಾಡಿ ಸತೀಶ್ಗೆಲ್ಲ ಇರುವಂತ ಗುರುಗಳು ಪದ ಹೇಳ್ತಿದ್ರು. ಆಗ ಗುರು ವೃಂದದವರು ಮತ್ತೆ ಅಲ್ಲಿ ಹಿರಿಯರೆಲ್ಲ ಇದ್ದಿದ್ರು, ಚಂದ ಮಾಡ್ತಿದ್ರು. ಅಂದಿನ ನನ್ನ ಸೆಲೆಕ್ಟ್ ಆದ ಅಂದಾಗ ಬಹಳ ಖುಷಿ ಆಯ್ತು. ಒಂದು 10 ಜನರ ಮಧ್ಯದಲ್ಲಿ ನಾನು ಒಬ್ಬ. ಮತ್ತೆ ಅಲ್ಲಿ ನನಗೆ ಆಸುರಿಗೆ ಕನ್ನಡಕದ ಸಮಸ್ಯೆ ಇದ್ದಿತ್ತು. ನನಗೆ ಹೆಚ್ಚು ಕಡಿಮೆ ಒಂದು 5ನೇ ಕ್ಲಾಸಿಂದ ಸ್ವಲ್ಪ ತೋರ್ತಾ ಇರಲಿಲ್ಲ. ನನಗೆ ಕನ್ನಡಕ ಅಂತ ಬಂದದ್ದು 7ನೇ ಕ್ಲಾಸ್ ನಂತರ. ಶಿಬಿರ ಮಾಡಿದ ರಜೆಯಲ್ಲಿ ಒಂದು ಶಿಬಿರ ಮಾಡಿದ್ದು ಕನ್ನಡಕ. ಅದು ಕಣ್ಣಿನ ಶಿಬಿರ ಮಾಡಿದಾಗ ಒಂದು ಕನ್ನಡಕ ಕೊಟ್ಟರು. ಆ ಕನ್ನಡಕ ಹಾಕೊಂಡು ಬರುವಾಗ ನನಗೆ ರಸ್ತೆ ಬದಲು ಬರುವ ಲಾರಿ ಎಲ್ಲ ಮೈ ಮೇಲೆ ಬಂದಾಗೆ ಅಷ್ಟು ಇದಾಗುದು. ನಮ್ಮ ಮೊದಲು ಅದು ಅಭ್ಯಾಸ ಇಲ್ಲ, ಹೊಂಡ ನೋಡಿದ್ರೆ ಬಾವಿ ತರ ತೋರ್ತಾ ಇತ್ತು. ಕಡೆಕೆಲ್ಲ ಅಂದಾಜು ಮಾಡಿ ಒಂದು 4-5 ದಿವಸ ಮೇಲೆ ಸೆಟ್ ಆಯ್ತು ಕಡೆಗೆ. ಮತ್ತೆ ಕನ್ನಡಕ ಇಲ್ದಿದ್ರೆ ಆಗುದಿಲ್ಲ ಅನ್ನುವ ಬಂತು.
ಹಾಗೆ ತುಂಬಾ ಕಣ್ಣಿನ ಸಮಸ್ಯೆಯಲ್ಲಿ ತುಂಬಾ ಕೆಲವೆಲ್ಲ ಅವಕಾಶಗಳನ್ನು ಕಳ್ಕೊಳ್ಬೇಕಾಯ್ತು ನಾನು. ಹಾಗೆ ಕೇಂದ್ರದಲ್ಲಿ ಇದ್ದಾಗ ನನ್ನ ಕರ್ನಾಟಕ ಇದ್ರೂ ಕೂಡ ಯಕ್ಷಗಾನವನ್ನು ಕಲಿಯೋಕ್ಕೆ ಆಯ್ಕೆ ಮಾಡಿಕೊಂಡ್ರು. ಒಂದು ವರ್ಷದಲ್ಲಿ ಅಲ್ಲಿ ಬೆಳಿಗ್ಗೆ ಏನು ಮಾಡ್ತಿದ್ರು ಅಂತೇಳಿದ್ರೆ ಒಂದು 8:30 ಪ್ರಾರ್ಥನೆ ಶುರು ಆಗ್ತದೆ, ದೇವ್ರ ಪೂಜೆ. ಅದಾದ ಮೇಲೆ ಮತ್ತೆ 10:30 ಒಂದು ತಾಳ ಕ್ಲಾಸ್ ಅನ್ನ, ಬರೀ ತಾಳವನ್ನೇ ಕೈಯಲ್ಲಿ ಗಟ್ಟಿ ಮಾಡ್ತಾರೆ, ಸ್ವರ ಅಭ್ಯಾಸಕ್ಕೆ ಸಪಸವನ್ನು ಹೇಳಿಸ್ತಿದ್ರು. ಅದ್ರ ನಂತರ ಮತ್ತೆ 10:30 ನಂತರ ಒಂದು 5 ನಿಮಿಷ ಗ್ಯಾಪ್ ಕೊಡ್ತಿದ್ರು. ಮತ್ತೆ ಅಡುಗೆ ನಾವೇ ಮಾಡ್ಕೊಳ್ಬೇಕು, ಅಡುಗೆ ಅಡುಗೆ ಏನ್ ನಮ್ಗೆ ವ್ಯವಸ್ಥೆ ಇತ್ತದಲ್ಲ ನಾವೇ ಮಾಡ್ಕೊಳ್ಬೇಕು. ಬ್ಯಾಚ್ ಮಾಡ್ತಿದ್ರು, ಮತ್ತೆ ಹಿರಿಯರು ಇರ್ತಾರೆ, 2ನೇ ವರ್ಷದವ್ರು ಒಂದು 5 ಜನ ಇರ್ತಾರೆ, ಅವರಿಗೆ ನಾವು ಸಹಾಯಕ ಇರು, ನಾವು ಬರುವ ವರ್ಷಕ್ಕೆ ಮತ್ತೆ ನಾವು ಸೀನಿಯರ್ ಆಗಿ ಆ ತರ ಮಾಡ್ಕೊಂಡಿದ್ದೀವಿ. ಒಂದು ವರ್ಷಕ್ಕೆ 15 ಜನ ವಿದ್ಯಾರ್ಥಿಗಳು ಇರ್ತಾರೆ, ಆ ವರ್ಷಕ್ಕೆ ಮುಗೀತು, ಅವನ 1 ವರ್ಷದ ಜೀವನ ಮುಗೀತು. 2ನೇ ವರ್ಷ ಬರ್ಬೇಕಾದ್ರೆ 2ನೇ ಬರ್ಬೋದು, ಬೇರೆ ಆಯ್ಕೆ ಮಾಡ್ಕೊಳ್ಬೇಕು. ಭಾಗವತಿ ಮೊದಲೇ ಚಂಡೆ, ಅದರ ನಮ್ಮಲ್ಲಿ ಒಂದು ಸೀನಿಯರಿಟಿ ಮೇಲೆ ಯಾವ್ದು ಕೋರ್ಸ್ ಇರ್ತದಲ್ಲ ಆ ತರ. ಅಲ್ಲಿ ಮೊದಲು ಭಾಗವತಿ ಕಲಿಸಿದ್ರ? ಇಲ್ಲ ಸರ್. ಹೌದೌದು, 2ನೇ ವರ್ಷದವರಿಗೆ ಭಾಗವತಿಗೆ, ಮೊದಲೇ ಚಂಡೆ. ಮೊದಲ ವರ್ಷದವರಿಗೆ ಹೆಜ್ಜೆ, ಇದು ತಾಳಗಳು, ಅದರಲ್ಲಿ ಸಬಲಕ್ಷಣದಾಯ ಪದ್ಯಗಳು ಎಲ್ಲ ಹೇಳಿಕೊಡ್ತಾರೆ, ರಾಗಗಳು ಒಂದು 50 ಅಂತೆಲ್ಲ ಹೇಳ್ತಾರೆ, ಅಲ್ಲಿ ಕಲಿಸ್ತಾರೆ. ಕಲಿಯುವ ಆ ಒಂದು ಕಾಲಕ್ಕೆ ಅದಿದ್ದವರಿಗೆ ಅದೊಂದು ಪ್ಲಸ್ ಆಗ್ತದೆ. ಹೇಗೆ ಒಳ್ಳೆ ರೀತಿಯಲ್ಲಿ ಕಲಿಸಿದ್ರು. ಆದ್ರೆ ನಾವೆಲ್ಲ ಕಲಿಯುವಾಗ ಪೆಟ್ಟೆಲ್ಲ ತಿಂದು ಕಲ್ತು ಅಲ್ಲ, ಈಗಿನ ಕಂಡಗಲ್ಲ. ಮತ್ತೆ ಈಗ ಹೆಚ್ಚು ಮಾತಾಡಿ ನಾಳೆ ನಾ ಬರುವುದಿಲ್ಲ ಅದಕ್ಕೆ ಹೋಗ್ತಾರೆ, ಸಡನ್ ಕಲಿಬೇಕು. ಆಗ ಆಗಲ್ಲ, ನಾವೆಲ್ಲ ಪಂಚಾಯತ್ ಇದೆಲ್ಲ ಲೆಟರ್ ಎಲ್ಲ ತಂದು ಕೊಡ್ಬೇಕಿತ್ತು, ನಾವು ಮತ್ತೆ ಮನೆಗೆ ಹೋಗ್ಲಿಕ್ಕಿಲ್ಲ, ಅಲ್ಲೇ ಇದ್ದು ಕಲಿಯುದು. ವರ್ಷಕ್ಕೊಂದು 3 ವಿಶೇಷ ರಜೆ, ಒಂದು ಚೌತಿಗೆ ಮತ್ತೆ ದೀಪಾವಳಿಗೆ ಮತ್ತೆ ಶಿವರಾತ್ರಿಗೆ, ಬಿಟ್ಟರೆ ಮಧ್ಯ ಎಲ್ಲ ಅಂತ ಅಗತ್ಯ ಇದ್ರೆ ರಜೆ ಮಾಡ್ಬೇಕು, ಬಿಟ್ಟು ಬೇರೆ ಅಂತ ಇಲ್ಲ. ಅವರವರ ಅನಿವಾರ್ಯತೆಗೆ ರಜೆ ಮಾಡ್ಬೇಕು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಇರುವುದ್ರಿಂದ ಅವ್ರು ಹೇಳಿಕೊಟ್ಟದ್ ನಾವು ಕಲಿಯಲೇಬೇಕು ಅನಿವಾರ್ಯತೆ. ಹಾಗಾಗಿ ನಾವು ಅದನ್ನು ಇಡೀ ದಿನ ಅಭ್ಯಾಸ ಮಾಡ್ತಿದ್ವಿ. ನಾವು ಸಂಜೆ ನಮಗೆ ಬೆಳಿಗ್ಗೆ ಒಂದು ಗಂಜಿ ಊಟ, ಮಧ್ಯಾಹ್ನ ಊಟ, ಸಂಜೆ ಮತ್ತೆ ಒಂದು ಚಾ, ರಾತ್ರಿ ಒಂದು ಊಟ 8:30. ಈ ಸಂದರ್ಭದಲ್ಲೆಲ್ಲ ಆ ತಟ್ಟೆ ತಕೊಂಡು ಹೋಗುವಾಗ್ಲೂ ಕೂಡ ನಾವು ತಾಳ ಹಾಕ್ತಾ ಹೋಗ್ತಿದ್ದೆ. ಮತ್ತೆ ನಮಗೆ ಬೆಳಿಗ್ಗೆ ಅದು ಆದ ಮೇಲೆ 10:30 ನಂತರ ಒಂದು ನಮ್ಮ ನೀಲವರ ಲಕ್ಷ್ಮೀನಾರಾಯಣ ಅಂತ ಗುರುಗಳು ಈ ಸಾಹಿತ್ಯ ಜ್ಞಾನ ನಮ್ಗೆ ಬರಬೇಕು ಅಂತ ಗಮಕ ಪಾಠ ಮಾಡ್ತಿದ್ರು. ಪುರಾಣದ ಕತೆ, ಮಹಾಭಾರತ, ರಾಮಾಯಣ ಕಥೆಗಳನ್ನೆಲ್ಲ ಹೇಳ್ತಿದ್ರು. ಅದು ನಮಗೆ ತುಂಬಾ ಲಾಭ ಆಗ್ತಿತ್ತು, ಅದರಲ್ಲಿ ನಂಗೆ ತುಂಬಾ ಆಸಕ್ತಿ ಇದ್ದಿತ್ತು. ಮಧ್ಯಾಹ್ನ 2 ಗಂಟೆಯಿಂದ ಮತ್ತೆ 4:30 ನಾಟ್ಯ ಕ್ಲಾಸ್, ಅದು ಜಾಸ್ತಿ ಇರ್ತಿತ್ತು. ಅದನ್ನ ಗುರು ಬನ್ನಂಜಯ ಸಂಜೀವ್ ಸುವರ್ಣ ಅಂತ ಆ ಗುರುಗಳು ಹೇಳಿಕೊಡ್ತಾ ಇದ್ರು. ಈ ತಾಳ ಕ್ಲಾಸ್ ಅನ್ನ ಆರ್ಯಡಿ ಸತೀಶ್ ಕದ್ಲೇರು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ದೇವದಾಸ್ ರಾವ್ ಕೂಡ್ಲಿ ಅಂತ ಅವರು ಮೊದಲಾಗಿದ್ದಿದ್ರು, ಕೃಷ್ಣಮೂರ್ತಿ ಭಟ್ ಬಗ್ಗೋಡಿ ಅಂತ ಅವರು ಚೆಂಡಗಿದ್ದರು. ಮತ್ತೆ ನಮಗೆ ಮೊದಲು ಒಬ್ರು ಒಂದು ತಿಂಗಳು ಗುರುಗಳಾಗಿ ಬಂದಿದ್ರು, ಸುಬ್ರಹ್ಮಣ್ಯ ಪ್ರಸಾದ್ ಮುದ್ರಣ್ಯ ಅವರು ಇದ್ದಿದ್ರು. ಕಡೆಗೆ ಭಾಗವತ್ಗೆ ವಿಶೇಷ ತರಬೇತಿ ಕೊಡ್ಲಿಕ್ಕೆ ಗೋರ್ಪಾಡಿ ವಿಠಲ್ ಪಾಟೀಲ್ ಅಂತ ಅವರು 40 ಪ್ರಸಂಗದವರೆಗೆ ಅವ್ರಿಗೆ ಭಯಪಟ್ಟು ಬರ್ತಿದ್ರು. ಹೌದು, 40 ವರ್ಷದವರೆಗೆ ಮೇಳ ತಿರುಗಾಟ ಮಾಡಿದ್ರು. ಇವರೆಲ್ಲ ಒಂದು ಮೇರು ಗುರುಗಳ ಸಮೂಹ ಮಧ್ಯದಲ್ಲಿ ನಾವು ಕಲಿತಾ ಇರುವುದ್ರಿಂದ ನಮ್ಗೇನಂತ ಇದಂತ ಹೇಳಲಿಕ್ಕೆ ಆಗ್ಲಿಲ್ಲ. ಮತ್ತೆ ಚಂದಸ್ಸಿಯು ಕೂಡ ಗಣೇಶ್ ಕೊಲೆಕಾಡಿ ಅಂತ ಗುರುಗಳು ಸಹಾಯ ಸಿಕ್ಕಿತ್ತು. ಮತ್ತೆ ಇದು ಶ್ರೀಮಂತೂರು ನಾರಾಯಣ ಶೆಟ್ಟಿ ಅಂತೇಳಿ ಅವರು ಇದ್ದರು. ಕೆಲವೆಲ್ಲ ವ್ಯಕ್ತಿಗಳು 1 ವರ್ಷ ನಾವು ತಾಳ ಕ್ಲಾಸ್ ಅನ್ನ ಅಭ್ಯಾಸ ಮಾಡೋದ್ರಾಗೆ ಬಾಲಗೋಪಾಲ ಮತ್ತೆ ಉಚಿತ ನಮ್ಗೆ ಊಟ ಕಾಫಿ ಎಲ್ಲ ಅವರೇ ವ್ಯವಸ್ಥೆ ಮಾಡಿದ್ರು. ಮತ್ತೆ ನಾವು ಅಡುಗೆಗೆಲ್ಲ ಕಡೆಗೆ ನಾವು ಕಟ್ಟಿಗೆ ಎಲ್ಲ ಮಾಡಿ ಅಡುಗೆ ಮಾಡಕ್ ಶುರು ಮಾಡ್ತು. ಅವಾಗ ಗ್ಯಾಸಿನ ಹಣ ಉಳಿದ್ರನ್ನ ನಮ್ಗೆ ಹೋಗುವಾಗ ನಮ್ಗೆ ಕೊಡ್ತಾ ಇದ್ರು. ಮತ್ತೆ ಆಟ ವರ್ಷಕ್ಕೆ ಒಂದು ಕೊನೆಯಲ್ಲಿ ಒಂದು ವಾರ್ಷಿಕೋತ್ಸವವನ್ನು ಮಾಡ್ತಾರೆ, ಹಿಡಿಂಬ ಅಂತ ಮಾಡಿದ್ರು, ಅದ್ರ ನಾ ಧರ್ಮರಾಯ ಮಾಡಿದ್ರು. ಅದ್ರ ನಂತರ ಈ ಬಟ್ಟೆ ಎಲ್ಲ ಒಗೆಯುವುದು, ಎಲ್ಲ ಬಟ್ಟೆಯನ್ನು ಅವ್ರವ್ರಿಗೆ ಪಾಲ್ ಮಾಡಿ ಕೊಟ್ಟು ಅದು ಮನೆಗೆ ಹೋಗುವ ಗಡಿಬಿಡಿಯಲ್ಲಿ ನಮ್ಗೆ ಆ ಬಟ್ಟೆ ಒಗೆಯೋದೊಂದು ಕೆಲಸ ಕಾಣುವುದೇ ಇಲ್ಲ. ಒಂದೊಂದು ಬದಿ ಒಬ್ಬೊಬ್ಬರು ಬಾವಿ ಕಟ್ಟೆಲ್ಲಿ ಒಗೆಯೋದು, ಒಗೆದು ಮತ್ತೆ ಬಟ್ಟೆ ಎಲ್ಲ ಒಣಸಿ ಅದನ್ನು ಮಡಚಿ ಇಟ್ಟ ಮೇಲೆ ನಮ್ಗೆ ಅವರು ಹಣ ಕೊಡ್ತಿದ್ರು. ಆ ಗ್ಯಾಸಿನಿಂದ ಉಳಿದ ಹಣವನ್ನ 200 ರೂಪಾಯಿ 300 ರೂಪಾಯಿ ಕೊಡ್ತಿದ್ರು. ಅದು ಬಹಳ ಖುಷಿ ತಗೊಂಡು ಹೋಗು. ಮತ್ತೆ 2ನೇ ವರ್ಷ ಬರುವುದಿದ್ರೆ ಈ 3 ಸಬ್ಜೆಕ್ಟ್ ಅಲ್ಲಿ ಯಾವ್ದಾರು ಒಂದನ್ನ ಆಯ್ಕೆ ಮಾಡ್ಬೇಕು, ಭಾಗವತಿಗೆ, ಮೊದ್ಲೆ, ಚಂಡೆ. ಇದರಲ್ಲಿ 2ನೇ ವರ್ಷ ಹೋಗಿದ್ರೆ 2ನೇ ವರ್ಷ ಅಂದ್ರೆ ನಾನು ಸೀದ ಮೇಳಕ್ಕೆ ಹೋಗುವ ಯೋಚನೆಯಲ್ಲಿ ಅದು ಮೇಳ ಇದು 1 ವರ್ಷ ಬಿಟ್ಕೊಳ್ಳಿ ಮೇಳಕ್ಕೆ ಏಪ್ರಿಲ್ ಎಂಡ್ ಇದಕ್ಕೆ ಕೈದಾರ ಕೂಡ್ಲೆ ಸೀದ ನಾನು ಮೇಳಕ್ಕೆ ಹೋದೆ. ಮಂದರ್ತಿ ಮೇಳ, ಮಂದರ್ತಿ ಮೇಳ ನನಗೆ ಬಹಳ ಆತ್ಮೀಯ ಸಂಬಂಧ ಇರುವಂತ ಮೇಳ. ಆ ಮೇಳಕ್ಕೆ ಹೋದೆ. ಅಲ್ಲಿ ಹೋದಾಗ ನಮ್ಮ ರಿಲೇಷನ್ ಅವರು ಕೆಲವರೆಲ್ಲ ಇದ್ದಿದ್ರು, ಅದೇ ವೇಷ ಎಲ್ಲ ಮಾಡುದು. ಅಲ್ಲಿ ಏನಂತ ಹೇಳಿದ್ರೆ ಅಟ್ಟೆ ಕಟ್ಟುದು ಅವಾಗ. ಹೌದೌದು, ಹೌದೌದು.
ಅಟ್ಟೆ ಕಟ್ಟಿ ಮಾಡೋದು. ಒಂದಿನ ಆಯ್ತು, ಏನಾಯ್ತು ಅಂದ್ರೆ ನನ್ನ ಸ್ನೇಹಿತ ಒಬ್ಬ ಬಂದ, ಅವನು ವೇಷಕ್ಕೆ ಕಟ್ಟಿದ ಮೇಲೆ ನನಗೆ ಅಟ್ಟೆ ಕಟ್ಟಲಿಕ್ಕೆ ಇದಿರಲ್ಲ, ಹುರಿಯ ಇದು ಮಡೆ ಬಳ್ಳಿ ಇದರಿಂದ ಮಾಡ್ತಾರೆ ಅದನ್ನ, ಅದು ಜಡೆ ಇದು ಹೆಣದ್ದು ಅದಿಲ್ಲ. ಆವಾಗ ಏನು ಮಾಡೋದು, ಅಲ್ಲಿಗೆ ಹುರಿ ಬಳ್ಳಿ ಉಂಟು ನೋಡಿ, ಅದರಿಂದ ಸುತ್ತಿ ನನಗೆ ಕಟ್ಟಿದ್ರು ಲಕ್ಷ್ಮೀನಾರಾಯಣ ಶೆಟ್ಟಿ ಅಂತೇಳಿ ಅವರು ಕಟ್ಟಿಬಿಟ್ಟು ಒಳ್ಳೆ ಪುಂಡು ವೇಷಧಾರಿ ಮಂದರ್ತಿ ಮೇಳದಾಗ ಇದ್ದಿದ್ರು. ಆವಾಗ ಅದು ಒಳ್ಳೆ ಅನುಭವಗಳು ನನಗೆ ಮೇಳದಾಗ ಆಗಿದೆ, ಆ ಒಂದು ತಿಂಗಳಲ್ಲಿ ಕೆಟ್ಟ ಅನುಭವಗಳು ಆಗಿದೆ. ಅವರು ಒಂದೇ ತಿಂಗಳು ಅಲ್ಲಿ ಮತ್ತೆ ಕಟ್ಟಲಿಕ್ಕೆ ಅಭ್ಯಾಸ ನಾವು ಮಾಡ್ಕೊಳ್ಬೇಕು. ಮತ್ತೆ ಎಲ್ಲರೂ ಆಟ ನೋಡಿ ನೋಡಿ ಅಂತ ಹೇಳ್ತಾರೆ, ಎಲ್ಲ ನನ್ನ ಪಾತ್ರ ನೋಡಿ ನನ್ನ ಪಾತ್ರ ನೋಡಿ, ಅದಕ್ಕೆ ಮಲ್ಕೊಳ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಮೇಳಕ್ಕೆ ಹೋದಾಗ ನಿದ್ರೆ ಜಾಸ್ತಿ ಬರುತ್ತೆ. ನಾವು ಅವರು ಕಟ್ಟಲಿಕ್ಕೆ ಇವ್ರು ಕಟ್ಟಲಿಕ್ಕೆ ಹೇಳಿದಾಗ ಅದು ನಾನು ಕಟ್ಟುವಾಗ ಏನಾಗ್ತಿತ್ತು ಅಂದ್ರೆ, ನಾವು ಆ ಹುಲ್ ಜಡೆಯನ್ನು ಹುಲ್ ಜಡೆ ಅಂತ ಹೇಳ್ತೇವೆ ಅದಕ್ಕೆ ಅಟ್ಟೆ ಕಟ್ಟಿ ಅಲ್ಲ, ಅದನ್ನು ನಿಲ್ಲಿಸಿ ಮತ್ತೆ ಹಗ್ಗ ಹಾಕ್ಬೇಕು. ನನಗೆ ಕನ್ನಡಕ ತೆಗೆದ್ರಿಂದ ತೋರುವುದಿಲ್ಲಲ್ಲ, ಕನ್ನಡಿಯನ್ನು ಹತ್ರ ತಂದು ಇಟ್ಟು ಮತ್ತೆ ಇದಕ್ಕೆ ತಿಪ್ಪುವಾಗ ಅದು ಬಿದ್ದು ಹೋಗು. ಮತ್ತೆ ಹೀಗೆ ನಾನು ರಾತ್ರಿಡಿ ಕಟ್ಟಿ ಕಳಿಸಿದ್ದೆ ಬಿಟ್ಟರೆ ಗ್ಯಾದಿ ಮೊದಲೇ. ಅದರೊಳಗೂ ಒಂದು ವಿಶೇಷ ಏನಂದ್ರೆ, ಈ ಸಣ್ಣ ಸಣ್ಣ ಮಕ್ಕಳಿದ್ರಲ್ಲ ಮಂದರ್ತಿ ಕ್ಷೇತ್ರ ಮಹಾತ್ಮೆಯಲ್ಲಿ ಮಧ್ಯರಾತ್ರಿ ಕಾಲದ ನಂತರ ಈ ಖ್ಯಾದಿ ಮೊದಲ ವೇಷಗಳು ಬರುವುದಿಲ್ಲ. ಮಕ್ಕಳಿಗೆಲ್ಲ ಅದು ಕೊನೆಯುವುದು ಅಂಥದ್ದೆಲ್ಲ ಬಂದ್ರೆ ಖುಷಿಯಲ್ಲ, ಅವ್ರು ಚೌಕಿ ಬರುವುದು, ಎಂತ ವೇಷ ಇತ್ತ ನೋಡುವ, ಹೊಸ ವೇಷ ಒಂದು ಉಂಟಾನು. ನಾನು ಕಟ್ಟುವ ಬರದಲ್ಲಿ ಇರುದು ನೋಡಿ ಈ ಒಂದು ರಾಜ್ಕುಮಾರ್ ವೇಷ ಬಂತಂದು ಹೋಗುದು. ನಾವು ಕಟ್ಟಿದ್ದು ಕಳಿಸಿದ್ದಷ್ಟೇ. ಆ ಮಕ್ಕಳಿಗೆ ಒಂದು ಕುತೂಹಲ ಹೆಚ್ಚಾಗಿ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗದೆ ಬೆಳವರಿಗೂ ಬರ್ತಿದ್ದು ನೋಡಿ, ಬೆಳಿಗ್ಗೆ ತಿಂಡಿ ತಿನ್ನುವಾಗ ಎಷ್ಟೇ ಬಂದು ಕೇಳಿದ್ರು ನೀವು ಕಡೆಯವರಿಗೂ ಬೆಳಿಗ್ಗೆ ಬರಲೇ ಇಲ್ಲ. ಹಾಗೆ ಅದೊಂದು ನನಗೊಂದು ಅನುಭವ, ಬಸವರ ಹತ್ರ ಅದೊಂದು ಅನುಭವ. ಹಾಗೆ ಮೇಳದಲ್ಲಿ ನಾವು ಕಟ್ಟಲಿಕ್ಕೆಲ್ಲ ಅವಕಾಶ ಕೊಡ್ತೀವಿ. ಮತ್ತೆ ಕಡೆಗೆ ಅದೇ ರಜೆಯಲ್ಲಿ ಮತ್ತೆ ಕೇಂದ್ರಕ್ಕೆ ನನಗೆ ಲೆಟರ್ ಬಂತು, ಎರಡನೇ ವರ್ಷದ ತರಬೇತಿ ಪಡೆಯುವುದಾದ್ರೆ ಬರ್ಬೋದು ಅಂತ. ಹಾಗೆ ಮತ್ತೆ ನಾನು ಎರಡನೇ ವರ್ಷಕ್ಕೆ ಹೋಗಿದ್ದೆ. ಆದ್ರೆ ನಮ್ಮನಲ್ಲಿ ಯಕ್ಷಗಾನದ ಪ್ರದರ್ಶನಗಳಿಗೆಲ್ಲ ಬಳಸ್ಕೊಳ್ತಿದ್ರು, ಮತ್ತೆ ಕೆಲವು ಮಕ್ಕಳಿಗೆ ಕಲಿಸಿ ಕೊಡೋಕೆಲ್ಲ ಅವಾಗಲೇ ನಮ್ಮನ್ನು ಬಳಸ್ಕೊಳ್ತಿದ್ರು ನಮ್ಮ ಗುರುಗಳು. ಹಾಗೆ ಅದಕ್ಕೆ ಹೋದೆ, ಅಲ್ಲಿ ನನ್ನ ಮೊದಲಿಗೆ ಆಯ್ಕೆ ಮಾಡಿದ್ರು ನಾನು ಮತ್ತೆ ಪ್ರಕಾಶ್ ಅಂತ, ಪ್ರಸಾದ್ ಕುಮಾರ್ ಮೊಗಬೆಟ್ಟು ಮತ್ತೆ ರಾಘವೇಂದ್ರ ಚರ್ಜನ್ಸಲೆ ಅಂತ ಪದ್ಯಕ್ಕೆ ಆಯ್ಕೆ ಆಗಿದೆ. ಒಟ್ಟು ನಾವು ನಾಲ್ಕು ಜನ ಅಲ್ಲಿ ಆ ವರ್ಷ ಆಯ್ಕೆ ಆಗಿತ್ತು. ಅದಕ್ಕೂ ಮೊದಲು ಒಂದಿಬ್ರು ಇದ್ದಿದ್ರು, ಗಣೇಶ್ ಪೇತ್ರಿ ಅಂತ, ಗಣೇಶ್ ನಾಯ್ಕ ಅಂತ, ಮತ್ತೆ ವೇಣುಗೋಪಾಲ ಅಂತ, ಅವ್ರು ತೀರಿ ಹೋದ್ರಿ ನಗರ. ಇಷ್ಟು ಜನ ಇರೋದ್ರಿಂದ ಅಲ್ಲಿ ಆರು ಜನ, ಐದು ಜನರಲ್ಲಿ ಆರು ಜನ ಇತ್ತಲ್ಲ, ಅದಕ್ಕೆ ನಾಲ್ಕು ತಕೊಂಡು ನಾಲ್ಕು ಜನ ತಕೊಂಡಿದ್ರು. ಆವಾಗ ನಾನು ಮೊದ್ಲೇನ ಅಭ್ಯಾಸ ಮಾಡಿದ್ರು, ಬಗ್ಗುವಾಡಿ ಕೃಷ್ಣಮೂರ್ತಿ ಭಟ್ ಅಂತೇಳಿ ಕಲ್ತಿ ಒಂದು ವರ್ಷ ಮೊದ್ಲೇ ಕಲ್ತಾರೆ. ಅವ್ರು ಯಾವಾಗ್ಲೂ ಹೇಳುದು ನನ್ನ ಗುರುಗಳು, ಅವರು ಮೊದಲ ವರ್ಷ ಒಬ್ರು ರಾಘವೇಂದ್ರ ಅಂತೇಳಿ ಒಬ್ಬ ಹುಡುಗ, ಅವರು ಶಿಷ್ಯರಾಗಿದ್ರು, ಅವ್ರು ದೇವಸ್ಥಾನಗಳತ್ರ ಕಲಿತಿದ್ರು, ಕಡೆಗೆ ಇವ್ರ ಗುರುಗಳಾಗಿ ಬಂದಾಗ ಇವ್ರ ಹತ್ರ ಕಲ್ತಿದ್ರು. ಅವ್ರು ಮೇಳಕ್ಕೆ ಹೋಗಿ ರಾತ್ರಿ ಬೆಳಿಗ್ಗೆ ಬಂದು ಇವ್ರಿಗೆ ಹೇಳಿಕೊಡ್ತಾ ಇದ್ರು. ಅವರು ಅಧಿಕೃತವಾಗಿ ಶಿಷ್ಯ ಅಂತೇಳಿ ಇಡೀ ದಿನ ಹೇಳಿಕೊಟ್ಟು ಕಲ್ತವ್ರು ಅಂದ್ರೆ ನಾನು ಮತ್ತೆ ಪ್ರಕಾಶ್ ಪ್ರಥಮ ಶಿಷ್ಯರನ್ನು. ಅವ್ರು ನಾವು ಪಟಕ್ಕೆ ಬಂದ್ರೆ ನಮ್ಗೆ ಇಷ್ಟ ಇರ್ಲಿಲ್ಲಲ್ಲ, ಅದೇನು ಹಿತ ಇದ್ದು ಹೋದದ್ದಲ್ಲ, ಒಟ್ಟಲ್ಲಿ ಇರ್ಕರ್ ಇದು ಕಲೀಲೇಬೇಕಷ್ಟೇ. ನಾವು ಪಟಕ 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 ಚಾಪ ಹಾಕುವುದೇ ಇಪ್ಪತ್ತು ದಿವಸ ಊರಿ ತಡ್ಕೊಳ್ಲಿಕ್ಕೆ ಕಡೆ ಹಣೆಗುಡ್ಡಿಗೆಲ್ಲ ಹಣಕೈಯೆಲ್ಲ ಹೇಳ್ಕೊಂಡಿದ್ದೆ. ಅಂದ್ರೆ ವರ್ಷದ ಕೊನೆಯಲ್ಲಿ ರಿಸಲ್ಟ್ ತೋರಿಸ್ಬೇಕಲ್ಲ, ಅವ್ರು ಪದ ಹೇಳುವ ಪದ ಹೇಳ್ಬೇಕು, ಮೊದ್ಲೇ ಬರ್ಸು ಮೊದ್ಲೇ ಬರ್ಸ್ಬೇಕು. ಹಾಗೆ ಅಲ್ಲಿ ಕಲ್ತವ್ರಿಗೂ ಪ್ರದರ್ಶನ ಆಗ್ತದೆ. ಹಾಗೆ ಕಡೆಗೆ ನಾವು ಏನೋ ಒಂದು ಸುಮಾರಿ ಕಲ್ತಿದ್ದೇವೆ. ಅವ ಪ್ರದರ್ಶನದ ದಿನ ಕೂಡ ನನ್ನ ಮೊದ್ಲೇ ರಾಘವೇಂದ್ರ ಚರ್ಜನ್ಸಲ್ ಪದ್ಯ ಆಗಿತ್ತು. ಕಡೆಗೆ ಒಂದು ಭೀಮನ ಪಾತ್ರವನ್ನು ಮಾಡಿದ್ದೆ. ಭೀಮನ ಪಾತ್ರ ಆ ನಂತರ ತಾವು ತೊಡಗಿಸಿಕೊಂಡ್ರಲ್ಲ ಸರ್ ತಮ್ಮ ಕಲಾ ಜೀವನ, ನಂತರ ನೀವು ಹಲವಾರು ತಿರುಗಾಟಗಳನ್ನು ಮಾಡಿದ್ರಿ. ಹೌದು, ಹೇಗೆ ಸರ್ ಅಂದ್ರೆ ದೇಶ ವಿದೇಶಗಳಿಗೆ ಕೂಡ ಹೋಗಿದ್ರಿ, ತಮ್ಮ ಈ ರಾಜ್ಯದ ಒಳಗಿನ ತಿರುಗಾಟ ಎಲ್ಲೆಲ್ಲ ತಿರುಗಾಟ ಮಾಡಿದ್ರಿ ಸರ್? ಅಂದ್ರೆ ನಾವು ಅದೇ ಸುರಿಗೆ ನಮ್ಮನ್ನ ಯಕ್ಷರಂಗಕ್ಕೆ ಬಳಸ್ಕೊಂಡಿದ್ರು. ಗುರು ಬನ್ನಂಜೆ ಸಂಜೀವ್ ಸುವರ್ಣ ಅಂತೇಳಿ ಆ ಗುರುಗಳು ಅಲ್ಲಿಗೆ ಕರ್ಕೊಂಡ್ರು, ಇವ್ರು ಇರ್ಲಿ ಒಂದು ಮೂರು ಜನ ನಮ್ಮೊಟ್ಟಿಗೆ ಅಂತ. ನೀವು ಮತ್ತೆ ಜನ್ಸಲ್ಲಿ ಜನ್ಸಲ್ಲಿ ಎರಡನೇ ವರ್ಷ ಕಲ್ತು ಸೀದಾ ಮೇಳಕ್ಕೆ ಹೋದ್ರೆ ಮಾರುಕಟ್ಟೆ ಮೇಳಕ್ಕೆ ಸೇರಿಸಿದ್ರು. ಅಲ್ಲಿ ಒಳ್ಳೆ ಹೆಸರು, ನೀವು ಮತ್ತೆ ಬೇರೆ, ನಾನು ಮತ್ತೆ ಪ್ರಸಾದ್ ಕುಮಾರ್ ಮೊಗಬೆಟ್ಟು ಮತ್ತೆ ಪ್ರಕಾಶ್ ಪ್ರಕಾಶ್ ಜೋಗಿ ಅಂತ, ಪ್ರಕಾಶ್ ಚಂದ್ರ ಜೋಗಿ, ನಾವು ಮೂರು ಜನ ಇದ್ದಿದ್ವಿ. ತುಂಬಾ ವರ್ಷಗಳ ಕಾಲ ನಾವು ಅಲ್ಲೇ ಆ ಯಕ್ಷರಂಗದಲ್ಲಿ ಯಕ್ಷರಂಗದ ಹಿರಿಯ ಕಲಾವಿದರ ಜೊತೆಯಲ್ಲಿ ನಾವು ಕಿರಿಯ ಕಲಾವಿದರು ಸೇರ್ಕೊಂಡಿದ್ವಿ.
ಅಂದ್ರೆ ಪ್ರಸಂಗ ತುಂಬಾ ಕಾರ್ಯಕ್ರಮಗಳು ಯಕ್ಷರಂಗದಾಗ್ತಿತ್ತು. ಅಸ್ಸಾಂ, ಸಿಕ್ಕಿಂ, ಐಜ್ವಾಲ್, ತ್ರಿಪುರ, ಮಣಿಪುರ, ದೇಶದೊಳಗೆ ಎಷ್ಟು ರಾಜ್ಯಗಳಿತ್ತು, ಕೇರಳ, ತಮಿಳ್ನಾಡು, ಅಲ್ಲೆಲ್ಲ ಒಂದೊಂದು ಕಾರ್ಯಕ್ರಮ ಎಷ್ಟೊತ್ತಿಗೆ ಆಗ್ತದೆ ಅಂತ ಹೇಳಲಿಕ್ಕಿಲ್ಲ. ಬಾಂಬೆಗೆ ಮೇಲೆ ಹೋಗುದೇ ನಮಗೆ ಟ್ರೈನಲ್ಲಿ ತಿರುಗುದಂದ್ರೆ ಅದು ಹೊಸದಂತ ಅನಿಸ್ತಿರ್ಲಿಲ್ಲ. ಅಭ್ಯಾಸ ಆಗಿ ಹೋಗಿ ಟೂರ್ ಅಂತ ಹೇಳಿ ಬಾರ್ಕೂರಿಂದ ಬಾರ್ಕೂರ್ ಅಂದಾಗ ನೆನಪಾಯ್ತು. ಬರುವಾಗ ನಮ್ಗೆ ಬಾರ್ಕೂರ್ ಸಿಕ್ಕಿದ್ಗಳು ಬಹಳ ಖುಷಿ ಆಗು. ಇನ್ನು ಉಡುಪಿ ಬಂತಲ್ಲ ಅಷ್ಟೊತ್ತಿಗೆಲ್ಲ ಬೇಡಿಕೆಲ್ಲ ಹೊರಗೆ ಎಳೆಯ ಶುರು ಮಾಡ್ತೀವಿ. ಅಂದ್ರೆ ನೀವು ಅದು ಆ ಕೇಂದ್ರದೊಟ್ಟಿಗೆ ಹಲವಾರು ಕಾರ್ಯಕ್ರಮ ದೇಶದೊಳಗೆ ಮಾಡಿದ್ರೆ ವಿದೇಶಗಳಿಗೆ ಹೋಗಿದ್ದೆ, ಸಿಂಗಾಪುರ್ಗೆ ಹೋಗಿದ್ದೇವೆ, ಆಸ್ಟ್ರೇಲಿಯಾದಲ್ಲಿ ಮಾಡಿದ್ದೇವೆ, ಮತ್ತೆ ಮಲೇಷ್ಯಾದಲ್ಲಿ ವಿಮಾನದಿಂದ ಇಳಿದು ಮತ್ತೆ ಅಲ್ಲಿಂದ ಏರ್ಪೋರ್ಟ್ ಅಲ್ಲಿ ಮಾತ್ರ ಇದ್ದದ್ದು ಹಾಗೆ ಹೋಗಿದ್ದೇವೆ. ನೀವು ಯಾವ ಪಾತ್ರ ಮಾಡ್ತಿದ್ದೀರಿ, ಯಾವ ಪಾತ್ರ ಎಲ್ಲ ಮಾಡ್ತಿರ್ತಾವ? ನಾನು ಕೊಡಂಗಿಯಿಂದ ಹಿಡಿದು ಎಲ್ಲಾ ತರದ ಪಾತ್ರಗಳನ್ನು ನಾವು ಮಾಡಿದ್ದೆ. ತೆರೆ ಸಹ ಹಿಡಿದಿದ್ದೇವೆ, ಅಂದ್ರೆ ನಮ್ಮಲ್ಲಿ ಹಾರ್ಮೋನಿಯಂ ಹೇಳಿದ್ದೇವೆ. ಅದು ಇದು ಅಂತ ನಿಖರ ಇಲ್ಲ ನನಗೆ, ಅದಾಗುದಿಲ್ಲ ಇದಾಗುದಿಲ್ಲ ಹೇಳಲಿಕ್ಕೂ ಇಲ್ಲ, ಎಲ್ಲ ಮಾಡ್ಲೇಬೇಕು. ಅದು ನಾನಂತಲ್ಲ ನಮ್ಮ ಒಟ್ಟಿಗಿದ್ದರೆ ಮೊದಲು ಸೀರೆ ಉಡುವುದೇ ಆಗುದಿಲ್ಲ, ಮೊದಲು ಸೀರೆ ಉಡುವುದಿಲ್ಲ. ಆದ್ರೆ ಇನ್ನೂ ಕೂಡ ಅದನ್ನ ಜಾರಿಸ್ಕೊಳ್ತಿದ್ದೆ, ಮತ್ತೆ ನಮ್ಮ ದೇಹ ಹೋಗ್ತಿರ್ಲ ಹಂಗೆ ಕೊಡ್ತಿರ್ಲ, ಕಾರ್ಯಕ್ರಮ ವೇಷ ಹೋಗ್ಬೇಕಲ್ಲ. ನಿಮಗೆ ದೊಡ್ಡ ಮುಂದೆ ಬಂದು ಕೂಡ ಸ್ವಲ್ಪ ನಿಮ್ಗೆ ಅರ್ಥ ಆಗ್ಲಿ ಶುರು ಆಯ್ತು. ಹೌದು, ಕಲೆ ನಾವು ಹೀಗೆ ಮಾಡಬೇಕು ಆದ್ಮೇಲೆ ಶ್ರೀವೇಶಲ್ಲ ಹೆಜ್ಜೆಗಳನ್ನೆಲ್ಲ ಕಲ್ತಿದ್ದೆ. ಅದ್ರಲ್ಲಿ ಈಗ ಅಜ್ಜಿ ಪಾತ್ರ ಅಥವಾ ಕೆಲವು ಸಖಿ ಪಾತ್ರ ಇಂಥದ್ದೆಲ್ಲ ಕೆಲವು ಮಾಡಿದ್ದೆ. ಹಾಗೆ ಸರ್, ತಮ್ಮೊಂದಿಗೆ ಬಹಳಷ್ಟು ಮಾತಾಡ್ಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಮಾತು ಮುಂದುವರ್ಸೋಣ ಸರ್. ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆನಂತರ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಯಕ್ಷಗಾನ ರಂಗದ ಖ್ಯಾತ ಯಕ್ಷಗಾನ ಕಲಾವಿದರು, ಯಕ್ಷ ಗುರುಗಳು, ಮಂಜುನಾಥ ಕುಲಾಲ್ ಐರೋಡಿ ಅವರು. ಅವರೊಂದಿಗೆ ನಾವು ಮಾತುಕತೆಯನ್ನು ಆಡ್ತಿದ್ವಿ. ಬನ್ನಿ ಮತ್ತೆ ಅವರ ವಿಷಯವನ್ನು ತಿಳಿಯೋಣ, ಅವರ ಮನದ ಮಾತನ್ನು ಆಲೈಸೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ. ನಮಸ್ತೆ ಸರ್. ತಾವು ದೇಶ ವಿದೇಶಗಳಲ್ಲಿ ಹೋಗಿ ಕಾರ್ಯಕ್ರಮವನ್ನು ಹಿಡಿದ್ರಿ, ಅದರ ಅನುಭವವನ್ನು ಹೇಳ್ತಿದ್ರಿ, ಮುಂದುವರಿಸಿ ಸರ್. ಹಾಗೆ ಮತ್ತೆ ನಮ್ಮ ಕೇಂದ್ರದಲ್ಲಿ ನಮಗೆ ಒಂದು ಅದೊಂದು ನನ್ನ ಜೀವನದ ಸುವರ್ಣ ಕಾಲ ಸರ್. ಏನಂತ ಹೇಳಿದ್ರೆ ಕೇಂದ್ರದಲ್ಲಿ ಆಗಾಗ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಮತ್ತೆ ನಮಗೆ ಛಂದಸ್ಸಿನ ಗುರುಗಳಾಗಿ ಒಬ್ರು ಬಂದ್ರು, ಗಣೇಶ್ ಕೊಲಗಡೆ ಅಂತ, ಅವರಿಂದ ನಾವು ತುಂಬಾ ತಿಳ್ಕೊಂಡ್ವಿ. ಮತ್ತೆ ಶ್ರೀವೇಶದ ಬಗ್ಗೆ ಕೋಳಿಯೂರು ರಾಮಚಂದ್ರ ರಾವ್ ಅಂತ ಹೇಳಿ ಅವರಿಂದ ನಮಗೆ, ಮತ್ತೆ ಕರ್ಗಲ್ ವಿಶ್ವೇಶ್ವರ ಭಟ್ರಿಂದ ಕೆಲವೆಲ್ಲ ಮಾಹಿತಿಗಳನ್ನು ಕೊಡಿಸಿದ್ರು. ಶ್ರೀವೇಶದಲ್ಲಿ ಅಂಬೆ ಬಗ್ಗೆ, ದಾಕ್ಷಾಯಿಣಿ ಬಗ್ಗೆ, ಹೀಗೆ ಚಂದ್ರಮತಿ ಬಗ್ಗೆ ಕೆಲವು ಪಾತ್ರಗಳ ಬಗ್ಗೆ ಎಲ್ಲ ನಮಗೆ ಮಾಹಿತಿ ಕೊಟ್ಟಿದ್ರು. ಮತ್ತೆ ಎಂ ಎಲ್ ಸಾಮಗ್ರಂತ ಅವರಿಂದ ತಾಳಮದ್ಲೆ ಇದಕ್ಕೆಲ್ಲ ಕೆಲವು ಕಡೆ ನಾವು ಎಂ ಜಮಲೆಲ್ಲ ಬಳಸ್ಕೊಡ್ತಿದ್ರು. ಹೀಗಾಗಿ ನಮಗೆ ಆ ಒಂದು ಪರಿಸರ ಅನ್ನೋದು ನಮಗೆ ಯಕ್ಷಗಾನದಲ್ಲಿ ನಾವು ಬೆಳೆಯುವುದಕ್ಕೆ ತುಂಬ ಸಹಾಯ ಆಯ್ತು ಸರ್. ಹಾಗಾಗಿ ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನಾವು ಪ್ರದರ್ಶನ ಕೊಡುವುದಕ್ಕೂ, ಬೇರೆ ಬೇರೆ ಊರು ತಿರುಗುವುದಕ್ಕೂ ಕೇಂದ್ರ ಉಡುಪಿ ಯಕ್ಷಗಾನ ಕೇಂದ್ರ ಮತ್ತೆ ನನ್ನ ಗುರುವೃಂದದವರು, ಅಲ್ಲಿಯ ನಿರ್ದೇಶಕರು, ಆ ಒಂದು ಅಲ್ಲಿಯ ಕಮಿಟಿ ಸಂಬಂಧಪಟ್ಟವರಿಗೆ ನಾನು ಯಾವತ್ತೂ ಋಣಿಯಾಗಿದ್ದೆ. ಅಂದ್ರೆ ಹೇಳ್ತಾರಲ್ಲ ಸರ್, ದೇಶ ಸುತ್ತು ಕೋಶವು. ನಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಅಂತ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಕಲಿತ ಒಂದು ಸಂಸ್ಥೆ. ಸಂಸ್ಥೆಯವರು ನಿಮ್ಮನ್ನು ಬಿಟ್ಟಾಕ್ಲಿಲ್ಲ, ನಿಮ್ಮನ್ನ ನಿಮ್ಗೆ ಬಹಳಷ್ಟು ಭವಿಷ್ಯ ನೀಡಿದ್ರು, ಬಹಳಷ್ಟು ಅನುಭವವನ್ನು ನೀಡಿದ್ರು. ಅಂದ್ರೆ ಕಲಿಸಿದ್ರು, ಅನುಭವ ನೀಡಿದ್ರು. ಕಲಿಯುವಿಕೆ ಒಂದು ಹಂತ ಸರ್, ಕಲಿಯುವಿಕೆ ಆದ್ಮೇಲೆ ಅದನ್ನ ಪ್ರದರ್ಶನ ಮಾಡುವಂತದ್ದು ಮತ್ತೊಂದು. ಅದು ಕೂಡ ಸಿಕ್ಕಿದಾಗ ಕಲಾವಿದ ಪರಿಪೂರ್ಣ ಆಗ್ತಾರೆ. ಮತ್ತೆ ಹಿಂದಿನ ಕಾಲದ ಕಲಿಕೆ ಅಂದ್ರೆ ಈಗಲೂ ಕೂಡ ಕಲಾ ಕೇಂದ್ರಗಳಲ್ಲಿ ಹಂಗಾರಕಟ್ಟೆ ಇರಬಹುದು, ಉಡುಪಿ ಕಲಾ ಕೇಂದ್ರ ನಮ್ಮ ಮೇಲೆ, ಉತ್ತರ ಕನ್ನಡ ಕಲಾ, ಯಾವುದೇ ಯಕ್ಷಗಾನ ಕಲಾ ಕೇಂದ್ರ ಇದ್ರೂ ಕೂಡ ಅಲ್ಲಿ ಶಿಸ್ತುಬದ್ಧವಾಗಿ ಕಲಿಸಿಕೊಡ್ತಾರೆ. ಶಿಸ್ತು ಅಂದಾಗ ನೆನಪಾಯ್ತು ಸರ್, ನಮ್ಮ ಗುರುಗಳು ಭಾಗವತಿಗೆ ಎಲ್ಲ ಹೋಗ್ತಿದ್ರು ಸಂಘದ ಇದಕ್ಕೆಲ್ಲ, ಹಾರೇಡಿ ಸತೀಶ್ಗೆಲ್ಲ. ಅವರು ಬಹಳ ಸಿಟ್ಟಿನವ್ರು. ಅವರು ಆದಿತ್ಯವಾರ ಹೋದ್ರೆ, ಶನಿವಾರ ಮನೆಗೆ ಹೋದ್ರೆ ಸೋಮವಾರ ಬರ್ತಾರೆ. ಸೋಮವಾರ ಬರುವಾಗ ನಮ್ಗೆ ಹೆದರಿಗೆ ಶುರು ಆಗುತ್ತೆ. ನಾವು ನೋಡ್ತೇವೆ
ಬಂದ್ರ ಇಲ್ವ ಅಂತ. ಬಂದ್ರು ಅಂದ್ರೆ ಕೂಡ ಅಲ್ಲಿ ಬಿಸಿದ್ರು ಹೋಯ್ತು, ಯಾಕಂದ್ರೆ ರಾತ್ರಿ ಐತವ್ರ ಅವ್ರು ಆಟಕ್ಕೆ ಹೋಗಿರ್ತಾರೆ. ನಿದ್ರೆ ಬಿಟ್ಟರು ಸೇ ನಮ್ಮದ್ದು ಏನಾದ್ರೂ ಒಂದು ಸ್ವಲ್ಪ ತಪ್ಪಾಯ್ತು ಅಂತ. ಅದು ಒಂದು ಮಂಚದ ಕಾಲು ಉಂಟು, ಅದಕ್ಕೆ ಒಂದು ಕುಟ್ಟಿ ಉಂಟು ಹೊಡಿಲಿಕ್ಕೆ. ಆ ಕುಟ್ಟಿನ ಬಿಡುವುದು ಆ ಕಾಲನೇ ಎತ್ತುದು ನಿನ್ನ ತಲೆ ಮೇಲೆ. ಈಗ ತಲೆ ಕೊಡ್ತಾವ ಅಷ್ಟೊತ್ತಿ ನಮ್ಮ ಗುರುಗಳು ದೇವ್ರ ಕಂಡಕ್ಕೆ ಬರ್ತಾರ ಲಕ್ಷ್ಮೀನಾರಾಯಣ ದೇವ್ರ ಕಣೆಗೆ. ದೇವ್ರ ಕಣೆ, ಯಾಕಂದ್ರೆ ಮತ್ತು ಇರ್ ಮುಂದೆ ಅದು ಬೀಳ್ತದ ನಮ್ಗೆ, ಅವ್ರು ತಾಳ್ಮೆ ಸಹಿಸ್ಲಿಕ್ಕೆ ಆಗುದಿಲ್ಲ. ಕಡೆ ನೀನು ಮರ ಒಂಚು ಮಲ್ಕು ಹೋಗ ನಾನ್ ಪಾಠ ಮಾಡ್ತೇನೆ ಅಂತ ಹೇಳಿದ್ರು. ಅವ್ರು ಶುರು ಮಾಡಿದ್ರು. ಹೀಗೆ ನಮ್ಮನ್ನು ಎಷ್ಟೋ ಸಲ ಕಾಪಾಡಿದ್ರು. ಮತ್ತೆ ನಮ್ಮ ದೇವದಾಸ್ ಗುರುಗಳು ಅವಾಗ ಅವ್ರು ನೀನ ಸಮಯದಲ್ಲ ಹೋಗಿ ಬಂದವ್ರಂತೆ, ಗಡ್ಡ ಎಲ್ಲ ಬಿಟ್ಟು ಅದು ಒಳ್ಳೆ ಸಿಂಹ ಕಣ ಮುಖ ಇದ್ದಿತ್ತವ್ರು. ನಾವ್ ಎಣಿಸುದು ಇವರೇ ಜೋರ್ ಗುರುಗಳು, ಅವರೇ ಬಂದು ಸಾಕಿತ್ತು, ಕಡೆಗೆ ಇವರೇ ಬಂದ್ರು ಅಡ್ಡಿಲ್ಲ ಅಂತ. ಒಂದ್ ನಾಲ್ಕು ದಿನ ಬಂದ ನಮ್ಮ ಮದ್ ಮಧ್ಯ ಎಲ್ಲ ಇವ್ರ ಕ್ಲಾಸಿಗೆ ಬರ್ತಿದ್ರು, ಇವರೆಲ್ಲ ಬಂದಾಗ ಏನು ರಗಳೆ ಇರ್ಲಿಲ್ಲ. ಅದೇ ಆತರ ಶಿಸ್ತು ಅಂದ್ರೆ ಶಿಸ್ತು ಅಷ್ಟು ಅಚ್ಚುಕಟ್ಟಲ್ಲಿ ಯಕ್ಷಗಾನವನ್ನು ನಾವು ಕಲಿತವ್ರು. ಮತ್ತೆ ನಮ್ಮದ್ದೇ ಅಡಿಗೆಗಳನ್ನು ನಾವೇ ಮಾಡಿಕೊಂಡು ಅಲ್ಲಿಯ ಕೇಂದ್ರದ ಸ್ವಚ್ಛತೆಯನ್ನು ನೋಡಿಕೊಂಡು ಪ್ರತಿಯೊಂದು ಅಲ್ಲಿ ಒಂದು ಮನೆಯ ಒಬ್ಬ ವ್ಯವಸ್ಥೆ ಆತರ ನಾವು ಒಂದು ಮನೆ ಮನಸ್ಸತ್ರ ಕೇಂದ್ರದಲ್ಲಿ. ನಿಮ್ಗೆ ಬಹಳಷ್ಟು ಇಷ್ಟವಾಗುವಂತ ಪಾತ್ರ, ನಾನು ಈ ಪಾತ್ರ ಮಾಡಲೇಬೇಕು ಅನ್ನುವಂತ ಪಾತ್ರ ಯಾವ ಸರ್? ಅಂದ್ರೆ ನನಗೆ ಮೊದಲಿಂದ ಮಾಡಿದ್ದೇನೆ ನಾನು, ಆದ್ರೂ ನನಗೆ ಇಷ್ಟದ ಪಾತ್ರ ಅರ್ಜುನ. ಅರ್ಜುನ ನಾನು ತುಂಬಾ ಎಲ್ಲಾ ತರದ ವೇಷಗಳನ್ನು ಮಾಡಿದೆ, ಆದ್ರೂ ಒಂದು ಎರಡು ಮೂರು ಕಾರಣದಿಂದ. ಅಂದ್ರೆ ಒಂದು ದೇವರ ಜೊತೆಯಲ್ಲೇ ಇರುವಂತ ಒಂದು ವೇಷ, ಮತ್ತೆ ದೇವರ ಅನುಗ್ರಹ ಪಾತ್ರನಾದವ, ಯಾವಾಗ್ಲೂ ವಿಜಯಿಯಾಗಿ ಇರುವವ, ಕೊನೆಯ ಕಾಲದಲ್ಲಿ ಜಯವನ್ನ ಕಾಣ್ತಾನೆ ಅಂತ ಸೋಲಿನ ಸಂದರ್ಭ ಬಂದ್ರು. ಇಂಥದ್ದೆಲ್ಲ ಒಂದು ಇರುವುದ್ರಿಂದ ಮತ್ತೆ ಸಾಧಕ ದೊಡ್ಡ ಸಾಧನೆಯಲ್ಲಿ ಇಷ್ಟಪಡ್ತೇವೆ. ಅರ್ಜುನ ಪಾತ್ರ, ಅರ್ಜುನನ ಪಾತ್ರ ಅದೇ ಹಾಗೆ ಅಂದ್ರೆ ಹಲವಾರು ಪಾತ್ರ ಮಾಡಿದ್ರೆ ಅವೆಲ್ಲ ಮಹಿಷಾಸುರ ಅದಿದ್ದ. ನಾನು ಮೇಳದಲ್ಲಿ ಒಂದು ತಿಂಗಳು ತಿರುಗಾಟ ಮಾಡಿದ್ದು ಬಿಟ್ರೆ ಮತ್ತೆ ಕಡೆಗೆ ನಾನು ಎರಡು ವರ್ಷ ಮೂರು ವರ್ಷ ಕಲ್ತಾದ ಮೇಲೆ ಎಲ್ಲಾ ಮೇಳದಲ್ಲೂ ಸೇವೆ ಮಾಡಿದ್ದೇನೆ. ಮಂದರ್ತಿ, ಮಾಣಕಟ್ಟೆ, ಗೋಳಿಗರಡಿ, ಹಾಲಾಡಿ, ಅತಿಥಿ ಕಲಾವಿದ ಸೇವೆಯಾಗಿ ಅದೆಲ್ಲ ಸೇವೆ. ಮತ್ತೆ ಅತಿಥಿಯಾಗಿ ಅಮೃತೇಶ್ವರಿಗೆಲ್ಲ ಸೇವೆ ಸೇವೆ ಮಾಡಬಹುದು. ನಾವು ಸೇವೆ ದಿವಸ ಅಂತ ಇರ್ತದೆ, ಆ ದಿನ ನಿಮ್ಗೆಲ್ಲ ವೇಷ ಮಾಡ್ಬೇಕು ಅಂತಿದ್ರೆ ಆ ದಿನ ಮಾಡಿ ಸಂಭವ ಇಲ್ಲ. ಅದೇ ಆ ಮೇಳದಲ್ಲಿ ಒಂದು ರಂಗದಲ್ಲಿ ಕೊನೆಯದು. ಈಗ ಮಂದರ್ತಿ ಹಬ್ಬದ ಕೊನೆಯ ದಿನದಂದು ಸೇವೆ ಮಾಡ್ತಾರೆ ನೋಡಿ. ಮಂದರ್ತಿ ತುಂಬಾ ಅವಕಾಶ ಇದೆ, ಲಾಸ್ಟ್ ಗೆಲ್ಲ ಒಂದ್ ನಾಲ್ಕೈದು ದಿವಸ ಕ್ಷೇತ್ರದಲ್ಲೇ ಇರ್ತದೆ. ಹೌದೌದು, ಆವಾಗ ನೀವು ಇದು ಮಾಡಬಹುದು, ಸೇವೆ ಮಾಡಿ. ಮತ್ತೆ ನಾನು ಅದೇ ಟೆಂಟ್ ಆಗಿದ್ದಾಗ ಗೋಳಿಗರಡಿ ಮೇಳ ಸುರೇಂದ್ರ ಪೋಣಿಯವರು ಅಂತ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ರು. ಒಳ್ಳೊಳ್ಳೆ ವೇಷಗಳನ್ನೆಲ್ಲ ನನಗೆ ಸಣ್ಣ ವೇಷ ಅಂತ ಹೇಳುದು. ಅಲ್ಲಿ ಪಾತ್ರವೂ ಕೂಡ ಹಾಗೆ ಎರಡೆರಡು ದೃಶ್ಯದ ಮಾತ್ರ ಹೇಳಿಕೊಡು, ಮುಂದಿದ್ದು ಹೇಳುದಿಲ್ಲ. ಈ ತರ ಎಲ್ಲ ಮಾಡಿ ಅಂತೂ ಕೆಲವೆಲ್ಲ ಐರೋಡಿಯರ್ ಬದಲಿಗೆ ಒಂದು ಐರೋಡಿಯರ್ ವೇಷ ನಾನು ಮಾಡಿದ್ರೆ ಅಮೃತ ವರ್ಷಿಣಿ ಅಂತ ಒಂದು ಪ್ರಸಂಗದಲ್ಲಿ ವೇಷ ಮಾಡಿದ್ದೆ ನಾನು. ನೀವು ಐರೋಡಿ, ಅವರು ಐರೋಡಿ. ನಾವು ಒಂದೇ ಊರಿನ, ಅವರೊಂದು ಒಳ್ಳೆ ಹಿರಿಯ ಕಲಾವಿದ್ರು ಮತ್ತೆ ನನ್ನ ಹೆಮ್ಮೆಯ ಕಲಾವಿದ್ರು. ನಾವು ಬಹಳ ಇಷ್ಟಪಡುವ ಅವರ ಕರ್ನಾಲ ಬಹಳ ಇಷ್ಟಪಟ್ಟಿದ್ದೆ. ಅದರಿಂದ ಸರ್ ತಮ್ಮ ಈ ಯಕ್ಷಗಾನ ಪಯಣ ಬಹಳಷ್ಟು ವರ್ಷಗಳಿಂದ ತಾವು ಯಕ್ಷಗಾನ ಪಯಣವನ್ನು ಮುಂದುವರಿಸಿಕೊಂಡು ಬಂದಿದ್ದೀರಿ, ಯಕ್ಷಗಾನ ಕ್ಷೇತ್ರವನ್ನೇ ತಮ್ಮ ವೃತ್ತಿಯನ್ನಾಗಿ ಮಾಡಿದಿರಿ, ಹಲವಾರು ವೃತ್ತಿಗಳು ಉಪವೃತ್ತಿಗಳು ಹಲವಾರು ಮಾಡಿದ್ರು ಕೂಡ ಪ್ರಧಾನವಾಗಿ ನಿಮ್ದು ಯಕ್ಷಗಾನ ಮುಖ್ಯವಾಗಿ. ಈ ಎಲ್ಲ ಇದಕ್ಕೆ ತಂದೆ ತಾಯಿಯವರ ಬೆಂಬಲ ಹೇಗಿರ್ತದೆ, ಸಹೋದರ ಸಹೋದರಿಯವರು ಹೇಗಾದ್ರು ಇರ್ತಾರೆ ಜೊತೆಗೆ, ಅದೇ ರೀತಿ ನಿಮ್ಮ ಮಡದಿ ಮಕ್ಕಳ ಬೆಂಬಲ, ಮುಖ್ಯವಾಗಿ ಮಡದಿ ಅವರ ಬೆಂಬಲ ಹೇಗಿತ್ತು ಮಡದಿ ನಿಮ್ಮ ಮಡದಿ? ನಾನಂದ್ರೆ 2010 ಮದುವೆ ಆದದ್ದು. ನನ್ನ ಮಡದಿಯವರು ಅಂಬಡು ಮಕ್ಕಳವರು, 10 ಒಡ ಹುಟ್ಟವರು. ಅವರಲ್ಲಿ ಎಲ್ಲ ನನ್ನ ಭಾವನರೆಲ್ಲ ತುಂಬ ಹಿರಿಯರು. ಒಂದು ಎರಡು ಭಾವ ನನ್ನ ಸಮಕಾಲಿನ ಹತ್ರ ಇದ್ದವ್ರು, ಇದ್ರು ಬಿಟ್ಟರೆ ಮತ್ತೆ ಎಲ್ಲ ದೊಡ್ಡವರು. ನಂಗೆ ಹೆಮ್ಮೆ, ನನಗೆ ಹೆಂಡತಿ ಮನೆ ಯಾವ ಸಮಸ್ಯೆಗಳು ತಾಪತ್ರಗಳು ಏನಿಲ್ಲ. ನಮ್ಮನ್ನು ಬಹಳ ಆತ್ಮೀಯತೆಯಿಂದ ಕಂಡುಕೊಳ್ಳುವಂತ ನನ್ನ ಅತ್ತೆ ಮಾವನು ಇದ್ದಿದ್ರು. ಅವರು ಮದುವೆ ಟೈಮ್ ಒಂದು 7-8 ವರ್ಷ ಇದ್ದಿದ್ರು, ಏನು ಸಮಸ್ಯೆ ಇಲ್ಲ. ಎಲ್ಲರೂ ಬಹಳ ಅನ್ಯೂನತೆಯಿಂದ ನಮ್ಮನ್ನು ನೋಡ್ಕೊಳ್ತಿದ್ರು. ಮಡದಿ ಹೆಸರು, ಮಡದಿ ಹೆಸರು ಸರಸ್ವತಿ ಅಂತ, ಸರಸ್ವತಿ ಲಕ್ಷ್ಮೀ ಸರಸ್ವತಿ ಅಂತ ಅವರಿಬ್ರು ಹೆಸರು. ಅದರಲ್ಲಿ ನಾವು ಸರಸ್ವತಿಯ ಇಬ್ರು ಅವಳಿ ಜವಳಿ ಲಕ್ಷ್ಮೀ ಮತ್ತೆ ಸರಸ್ವತಿ. ನೀವು ಸರಸ್ವತಿ ತಗೊಂಡ್ರಿ ಯಾಕಂದ್ರೆ ಅದಕ್ಕೆ ಮೊನ್ನೆ ನನ್ನ ಅತ್ತೆ ಮಗಳು ಹಾಗೆ ಹೇಳಿದ್ಲು, ಸರಸ್ವತಿ ನಿಮಗೆ ಒಲಿದಿದ್ದಾಳೆ. ಖಂಡಿತ ನಿಮಗೆ ಕಲೆ ಕಲೆ ಒಲಿದಿದೆ. ಲಕ್ಷ್ಮಿಯನ್ನ ಬಿಟ್ಟು ಬಿಡ್ರಿ ನೀವು. ಅಲ್ಲ ಸರ್, ಅದು ಸ್ವಲ್ಪ ಬರ್ತದೆ ಕಲೆ ಬೆನ್ನರ್ ಅದು ಬರ್ತದೆ. ಹೌದು, ಕಲೆ ಕಲಾ ಉತ್ತಮ ಅದಕ್ಕೂ ಅದು ಹಿಂದಿನ ಬರ್ತದೆ ಬರ್ತದೆ. ಇದನ್ನೇ ಪ್ರಧಾನ ಮಾಡ್ಕೊಳ್ತೀನಿ, ಸರಸ್ವತಿ ಪ್ರಧಾನ ಮಾಡ್ಕೊಂಡು ಅವರ ಬೆಂಬಲ ಸಂಪೂರ್ಣ ಇದೆ, ತುಂಬಾ ಇದೆ. ಮತ್ತೆ ನನಗೆ ನಾನು ಈ ಯಾವುದೇ ವಿಷಯದಲ್ಲಿ ಯಾವುದೇ ಕೆಲಸ ಇರಲಿ
ಅದರಲ್ಲಿ ನಮ್ಮ ನನ್ನೊಟ್ಟಿಗೆ ಇದ್ದು ಸಹಕಾರವನ್ನು ಕೊಟ್ಟು ನಮ್ಗೆ ಪ್ರೋತ್ಸಾಹ ಮಾಡ್ತೀವಿ. ಮತ್ತೆ ಯಕ್ಷಗಾನದ ಬಗ್ಗೆ ಇದಿಲ್ಲ ಯಾವುದು, ಕೆಲವರಿಗೆಲ್ಲ ಕೀಳರಿಮೆ ಇರ್ತದೆ, ಕೆಲವರು ರಾತ್ರಿ ನಾವೀಗ 1 ಗಂಟೆ ರಾತ್ರಿ ಬಾಗ ಕಟ್ಬೇಕು, 2 ಗಂಟೆ ಅಷ್ಟೊತ್ತಿಗೆ ಏಳಿಸಬೇಕು, ಅವರಿಗೆ ಕಷ್ಟ ಆಗುದು ಅದೆಲ್ಲ ಇರುತ್ತೆ. ಇವ್ರದ್ದು ಅವಳದ್ದು ಅವು ಯಾವ ಭಾವನೆಗಳು ಇಲ್ಲ, ನಮ್ಗೆ ಸ್ಪಂದಿಸಿದ್ಲು, ಸಹಕರಿಸ್ತಿದ್ಲು. ನನ್ನ ಯಕ್ಷಗಾನದ ಜೀವನಕ್ಕೆ ತಡೆ ಅಂತ ಆಗ್ಲಿಲ್ಲ, ಅರ್ಧಾಂಗಿಯಿಂದ ತೊಂದರೆ ಆಗಲಿಲ್ಲ. ಮತ್ತೆ ಅವಳಿಗೂ ವೇಷ ಮಾಡಿಸಿದ್ದೇನೆ, ಸುಳ್ಳು ಹೇಳಿ ಎಂತ ಇಲ್ಲ, ಕೋಣಿಲಿಕ್ಕೆ ಒಂದು ಬಂದ್ರೆ ಸಾಕು ನೀನು ಅಂತ ಹೇಳಿ, ಲೆಕ್ಕಾಚಾರಕ್ಕೆ ಒಂದು ಜನ ಬೇಕು ಅಂತ ಹೇಳಿ, ಕಡೆಕದು ವೇಷ ಮಾಡ್ಲೇಬೇಕು ಅಂತ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು 15 ವರ್ಷದಿಂದ 35 ವರ್ಷದ ಒಳಗಿನವರು ಆಗ್ಬೇಕಿತ್ತು, 20 ಜನ. ಅದಕ್ಕೆ ಇವಳನ್ನು ಸೇರಿಸಿ ಸಣ್ಣ ಒಂದು ರೋಲ್ ಕೊಟ್ಟು ಖುಷಿ ಆಯ್ತು. ಯಕ್ಷಗಾನ ಮಗ ಮಗಳು ಹೆಂಡತಿ ಎಲ್ಲ ಇನ್ನಷ್ಟು ಮಾತಾಡ್ಲಿಕ್ಕೆ ಸರ್ ಒಬ್ರು ಕರೆ ಮಾಡಿದ್ದಾರೆ, ಆನಂತರ ನಿಮ್ ಮಕ್ಕಳ ಬಗ್ಗೆ ಕೇಳ್ತೇನೆ. ಯಾರು ಕರೆ ಮಾಡಿದ್ ನೋಡೋಣ, ಅವ್ರು ಹೇಳುದಿಲ್ಲ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ನಿಮ್ಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೂ ಕೂಡ ಸರ್ ನಮಸ್ತೆ. ಹೇಳಿ. ನಮಸ್ತೆ. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ಸರ್, ಮಂಜುನಾಥ ಕುಲಾಲ್ ಅವರು, ಯಕ್ಷಗಾನ ಕಲಾವಿದರು. ಅವರು ಅವರೊಂದಿಗೆ ಮಾತಾಡ್ತಿದ್ದೀವಿ, ಅವರು ಅವರ ಬಗ್ಗೆ ಒಂದೆರಡು ಮಾತು ನೀವು ಹೇಳ್ಬೇಕು ಸರ್. ಅವರು ಕಲಾವಿದರಾಗಿ ಮಂಜುನಾಥ ಕಲಾವಿದರ ಬಗ್ಗೆ ಮಾತನಾಡುದಂತ ಹೇಳಿದ್ರೆ ಒಂದು ಬಹಳ ವಿಶೇಷದ ವಿಚಾರ ಅದು. ಒಬ್ಬ ಯಕ್ಷಗಾನ ರಂಗ ಕಂಡಂತ ಪರಿಪೂರ್ಣ ಕಲಾವಿದ, ಅದಕ್ಕಿಂತ ಮುಂಚೆ ಈ ಕಲೆ ಅನ್ನುವಂಥದ್ದು ಎಲ್ಲರಿಗೂ ಒಲಿದಿರ್ತದೆ ಸರ್. ಆದ್ರೆ ಈ ಕಲಿಸಿಕೊಡುವಂತ ಕಲೆ ಉಂಟಲ್ಲ, ಅದು ಎಲ್ಲರಿಗೂ ಒಲಿದಿರುವುದಿಲ್ಲ. ಬಹುಶಃ ಯಕ್ಷ ಗುರುವಾಗಿ ಮಂಜುನಾಥ ಕಲಾವಿದರು ನಮ್ಗೊಂದು ದೊಡ್ಡ ಹೆಮ್ಮೆ ಅಂತ ನಾನು ಭಾವಿಸ್ತೇನೆ. ನೀವು ಯಾರಂತ ಗೊತ್ತಾಯ್ತು ಸರ್ ಅವರಿಗೆ, ನೀವು ಯಾರಂತ ಹೇಳಿ ಆಯ್ತು. ಜಗದೀಶ್ ಡಾಕ್ಟರ್ ನಮಸ್ತೆ. ನಮಸ್ತೆ ಮಂಜುನಾಥ್ ಕಲಾವಿದರು, ನಾವೆಲ್ಲ ಅವರನ್ನ ಬಹಳ ಪ್ರೀತಿಯಿಂದ ಕಾಣುವವರು. ಯಾಕಂದ್ರೆ ಒಂದು ಯಕ್ಷಗಾನ ರಂಗಕ್ಕೊಂದು ದೊಡ್ಡ ಆಸ್ತಿ ಸರ್ ಅವರು. ನಾನು ಆಗ್ಲೇ ಹೇಳಿದಲ್ಲ, ಈಗ ಕಲಿಸಿಕೊಡುವಂತದ್ದು ಎಲ್ರಿಗೂ ಒಲಿಯುವುದಿಲ್ಲ. ಆ ಕಲೆ ಅವರಿಗೆ ಒಲಿದಿದೆ, ಮಂಜುನಾಥ್ ಕೊಲಾಲ್ರಿಗೆ ಒಲಿದಿದೆ. ಮಂಜುನಾಥ್ ಕೊಲಾಲ್ರು ಅಂತ ಹೇಳಿದ್ರೆ ಯಕ್ಷಗುರುಗಳಂತೇಳಿ ನಾವೆಲ್ಲ ಕರೆಯುವಂತದ್ದು. ಆದ್ರೆ ತುಂಬಾ ಜನ ಗುರುಗಳಿದ್ದಾರೆ, ಎಲ್ರೂ ಪರಿಪೂರ್ಣರಲ್ಲ. ನಾನು ಕಂಡ ಹಾಗೆ ಒಬ್ಬ ಯಕ್ಷಗುರುವಾಗಿ ಪರಿಪೂರ್ಣ ಗುರು ಯಾರು ಕೇಳಿದ್ರೆ ಮಂಜುನಾಥ್ ಕೊಲಾಲ್ರು. ಯಾಕೆ ಹೇಳ್ತೇನೆ ಕೇಳಿದ್ರೆ, ಈಗ ಹಾಸ್ಯದ ಪಾತ್ರಗಳಿರ್ಬೋದು, ಸ್ತ್ರೀ ಪಾತ್ರಗಳಿರ್ಬೋದು, ಇವೆಲ್ಲವನ್ನ ಎಲ್ರಿಗೂ ಹೇಳಿಕೊಡ್ಲಿಕ್ಕೆ ಬರೋದಿಲ್ಲ ಸರ್. ಅವ್ರು ಹಾಗೆಂತೇಳಿ ಸ್ವತಃ ಒಬ್ಬ ಹಾಸ್ಯ ಕಲಾವಿದನೋ ಅಥವಾ ಸ್ವೀಪಾತ್ರಧಾರಿಯೋ ಆಗಿರ್ತಾರೆ. ಆದ್ರೆ ಮತ್ತೊಬ್ಬರಿಗೆ ಮುಂದಿನ ಜನಾಂಗಕ್ಕೆ ಅದನ್ನ ರವಾನಿಸುವ ಕೆಲಸದಲ್ಲಿ ಅವರು ಆಗುವುದಿಲ್ಲ, ಕೆಲವರಿಗೆ ಅದನ್ನು ಹೇಳಿಕೊಡ್ಲಿಕ್ಕೆ ಬರೋದಿಲ್ಲ. ಆ ವಿದ್ಯೆ ಇವರಿಗೆ ನನಗೆ ಫಲಿಸಿದೆ ಅಂತ ನಾನು ಭಾವಿಸ್ತೇನೆ. ಹೌದು ಹೌದು ಖಂಡಿತ. ಹಾಗೆ ಡಾಕ್ಟರ್ ಬಗ್ಗೆ ಏನ್ ಹೇಳ್ತೀರಿ? ಅಯ್ಯೋ, ಅವರು ನಮ್ಗೆ ಒಂದು ಹೆಮ್ಮೆ. ಯಾಕಂತ ಹೇಳಿದ್ರೆ ಸಿದ್ದಾಪುರ ಪರಿಸರದಲ್ಲಿ ತುಂಬಾ ಮಕ್ಕಳಿಗೆ ಒಂದು ಯಕ್ಷಗಾನ ಕಲಿಯುವ ಅವಕಾಶ ಒಂದು ಸಿಕ್ಕಿದ್ದಿದ್ರೆ, ಯಕ್ಷ ನುಡಿ ಶ್ರೀ ಬಳಗ ಮತ್ತೆ ನಮ್ಮ ಡಾಕ್ಟರ್ ಅದರ ಅಧ್ಯಕ್ಷರಾಗಿದ್ದರು, ಅವರ ಒಂದು ಒಗ್ಗಟ್ಟಿ ಒಂದು ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಮೇಟಿ ಗಟ್ಟಿ ಇದ್ರೆ ಕೋಟಿ ಗೆಲ್ಬಹುದು ಅಂತ ಮಾತು. ಅದು ಮೇಟಿ ಕಂಬ ಇದ್ದಾರೆ ಅದು ಸಿದ್ದಾಪುರದಲ್ಲಿ ಅಂದ್ರೆ ಡಾಕ್ಟರ್ ಅಂತ. ಅದು ತುಂಬಾ ಮಕ್ಕಳಿಗೆ ಇದು ಕಲಿಸಿ ನಮ್ಮನ್ನ ಇಷ್ಟು ಸುಮಾರು ತುಂಬಾ ವರ್ಷದಿಂದ 6-7 ವರ್ಷದಿಂದ ನಾವಲ್ಲಿ ಕಲಿಸೋದಕ್ಕೆ ಅವ್ರು ಕರೆಸಿ ನನ್ನನ್ನು ಇವತ್ತು ಬಿಡುದಿಲ್ಲ. ಅವ್ರು ನೃತ್ಯ ಮಾಡ್ತಾರೆ, ಯಕ್ಷ ನೃತ್ಯ ಮಾಡ್ತಾರೆ, ಅವ್ರು ನೃತ್ಯ ಮಾಡ್ಸಿ ಅವರು ಕೂಡ ನಮ್ಮ ಶಿಷ್ಯನೇ. ಹೌದು ಮತ್ತೊಂದು ಗುರುಗಳ ಬಗ್ಗೆ ಹೇಳುವಂತದ್ದಿದ್ರೆ ಸರ್, ಈಗ ಈ ಕೆಲವಷ್ಟು ಯಕ್ಷಗಾನದ ಹಿಂದಿನ ಪರಂಪರೆಗಳು ಮಾಯವಾಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಅದರಲ್ಲಿ ಈಗ ತೆರೆ ಕುಣಿತ ಇರ್ಬೋದು, ಯುದ್ಧ ಕುಣಿತ ಇರ್ಬೋದು, ಪ್ರಯಾಣ ಕುಣಿತ ಇರ್ಬೋದು, ಬಹುಶಃ ಅವೆಲ್ಲವನ್ನು ಕೂಡ ಇವತ್ತಿನವರೆಗೂ ಜತನದಿಂದ ಇಟ್ಟುಕೊಂಡು ಅದನ್ನು ಮುಂದಿನ ಒಂದು ತಲೆಮಾರಿಗೆ ರವಾನಿಸುವಂತ ಕೆಲಸದಲ್ಲಿ ಮಂಜುನಾಥ್ ಕುಲಾದ್ರೆ ಮಾತ್ರ ಕಾರಣಕರ್ತರಾಗ್ತಾ ಇದ್ದಾರೆ ಅಂತ ನಾನು ಖುಷಿ ಪಡುವಂತದ್ದು. ಯಾಕೆ ಹೇಳಿದ್ರೆ ಅದೆಲ್ಲ ಮರ ಹೋಗ್ತಾ ಉಂಟು ಸರ್. ಈಗ ಪ್ರಯಾಣ ಕುಣಿತ, ಯುದ್ಧ ಕುಣಿತವನ್ನ ನಿಮ್ಗೆ ಯಾವುದೇ ಒಂದು ವೃತ್ತಿಪರ ಮೇಳಗಳಲ್ಲಿ ಕಾಣಲಿಕ್ಕೆ ಸಿಗುದಿಲ್ಲ. ಹೌದು. ಇವ್ರು ಏನ್ ಮಾಡ್ತಾರೆ ಕೇಳಿದ್ರೆ, ಅವ್ರ ಶಿಷ್ಯರಿಗೆ ಹೇಳಿಕೊಡುವಾಗ ಮತ್ತೆ ಪ್ರದರ್ಶನವನ್ನು ನೀಡಿಸುವಾಗ ಈ ಎಲ್ಲವನ್ನ ಅದರಲ್ಲಿ ತರ್ತಾರೆ. ಬಹುಶಃ ಈ ಹೆಣ್ಣು ಬಣ್ಣವನ್ನ ನಾವು ರಂಗದಲ್ಲಿ ಕಾಣ್ಲಿಕ್ಕೆ ಬಹಳ ಕಷ್ಟ. ಆ ಹೆಣ್ಣು ಬಣ್ಣವನ್ನ ಅದು ಒಡಗು ತಿಕ್ಕಿನಲ್ಲಿ ಬಹಳ ಕಡಿಮೆ. ಹೆಣ್ಣು ಬಣ್ಣ, ಹೆಣ್ಣು ಶ್ರೀವೇಶಧಾರಿ, ಬಣ್ಣದ ವೇಷಧಾರಿಗಳು, ಅದನ್ನ ಇವರು ಮಕ್ಕಳ ಪ್ರದರ್ಶನಗಳಲ್ಲಿ ತರ್ತಾರೆ. ಒಡ್ಡೋಲಗ ಕುಣಿತಗಳು ಉಂಟು, ತುಂಬಾ ವಿಧ ವಿಧವಾದ ಒಡ್ಡೋಲಗ ಕುಣಿತಗಳು ಉಂಟು. ಅದನ್ನು ಕೂಡ ಇವತ್ತಿಗೂ ಅವರು ಮುಂದಿನ ತಲೆಮಾರಿಗೆ ರವಾನಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂದ್ರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಲಿಸಿ ಕೊಡ್ತಾರೆ. ಖಂಡಿತ ಸರ್, ಖಂಡಿತ. ನಾನು ನಮ್ಮ ನಮ್ಮ ಯಕ್ಷಗಾನ ರಂಗಕ್ಕೆ ಮಂಜುನಾಥ್ ಕುಲಾಲ್ರಂತವರು ಇನ್ನೊಂದು 4 ಜನ ಸಿಕ್ಕಿದ್ರೆ ಉಂಟಲ್ಲ, ಬಹುಶಃ ಇನ್ನು 100 ವರ್ಷಗಳ ಕಾಲ ಈ ಒಂದು ಕಲೆ ಶ್ರೀಮಂತವಾಗಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಕರಾವಳಿ ಭಾಗದಲ್ಲಿ ಉಳಿತಾರೆ ಅಂತ ನನ್ನ ಭಾವನೆ. ಖಂಡಿತ ಸರ್, ಖಂಡಿತ ಸರ್. ಬಹಳ ಖುಷಿ ಸರ್, ಬಹಳ ಉತ್ತಮವಾದ ಮಾತು, ಬಹಳ ಮಾಹಿತಿ ಉಳ್ಳಂತ ಮಾತು, ಬಹಳ ಅನುಭವದ ಮಾತು ನಿಮ್ಮೊಂದಿಗೆ ಪಳಗಿ ಬಹಳ ಅನುಭವದ ಮಾತನಾಡಿದ್ರಿ ಸರ್. ನೀವು ಯಕ್ಷ ಪ್ರೇಮಿ ಮತ್ತೆ ಯಕ್ಷಗಾನ ಕಲಾವಿದ, ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಧನ್ಯವಾದಗಳು ಸರ್. ಅಭಿನಂದನೆ.
ಸರ್, ನಾವು ಮಾತಾಡ್ತೀವಿ ನಿಮ್ಮ ಮನೆಯವರ ಬಗ್ಗೆ ಮಾತಾಡ್ತೀವಿ, ನಿಮ್ಮ ಮುದ್ದಾದ ಎರಡು ಮಕ್ಕಳ ಬಗ್ಗೆ ಒಂದೆರಡು ಮಾತು. ಮಕ್ಕಳು ಕೂಡ ಯಕ್ಷಗಾನದಲ್ಲಿ ಪಾತ್ರ ಮಾಡ್ತಾರೆ, ಮಗ ಮಾಡ್ತಾನೆ, ಮಗಳು ಕೂಡ ಈಗ ಮಾಡ್ಲಿಕ್ಕೆ ಹೊರಟಿದ್ದಾಳೆ. ಹೇಳಿ ಅವರ ಹೆಸರು ತಿಳಿಸಿ. ಮತ್ತೆ ಇದೆ ಮಗ ಸಚಿನ್ ಕುಲಾಲ್ ಅಂತ ಹೇಳಿ, ಈಗ 7ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಅಲ್ಲಿ ಅವನು ಹೆಸ್ಕುತ್ತೂರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ಅಲ್ಲಿಯ ಶಾಲೆ ಅಧ್ಯಾಪಕರು ಮತ್ತೆ ಎಲ್ಲರೂ ಅಲ್ಲಿ ಸಂಬಂಧಪಟ್ಟವ್ರು ಕೂಡ ಇವನಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು, ಈ ಕಲೆ ಬಗ್ಗೆ ಎಲ್ಲ ಸಹಕಾರ ಕೊಡ್ತಾ ಇದ್ರು. ಅವರು ಅಲ್ಲಿ ಅಧ್ಯಾಪಕರು ಕೂಡ ಆ ಶಾಲೆಯಲ್ಲೇ ಯಕ್ಷಗಾನ ತರಬೇತಿಯನ್ನು ಮಾಡ್ತಾ ಇದ್ರು, ನನ್ನ ಕೈಯಲ್ಲೇ ಕಲಿಸ್ತಾ ಇದ್ರು. ಮತ್ತೆ ಒಳ್ಳೆ ಕೆಲವೆಲ್ಲ ತುಂಬಾ ವೇಷಗಳನ್ನೆಲ್ಲ ಮಾಡಿದ್ದಾನೆ, ಹೆಚ್ಚಿನ ಪಾತ್ರಗಳು ಮಾಡಿದ್ದಾನೆ. ಇನ್ನು ಅರ್ಥಗಾರಿಕೆ ಬಗ್ಗೆ, ಭಾವನೆಗಳ ಬಗ್ಗೆ ಎಲ್ಲ ಇನ್ನು ಅವರು. ಆದ್ರೆ ಒಂದು ನಮ್ಮಲ್ಲಿ ಏನು ಅಂದ್ರೆ ಸರ್, ಒಂದು ಪದ್ಯವನ್ನು ಹೇಳಿದಾಗ ಆ ಪದ್ಯ ಇಂಥ ತಾಳ ಅಂತ ಗೊತ್ತಾಗಿ ಅವನು ಕುಣಿಬೇಕು ಅಷ್ಟೇ. ಅದು ಆಯ್ತು ಅಂತ ಆದ್ರೆ ಒಂದ್ ಹಂತಕ್ಕೆ ಬಂದ ಅಂತ ಮತ್ತೆ ಬೆಳವಣಿಗೆ ಅವರವರ ಸ್ವಂತಿಕೆ. ಆ ಮಟ್ಟಕ್ಕೆ ತೊಂದರೆ ಇಲ್ಲ, ತೊಂದರೆ ಇಲ್ಲ. ಮತ್ತೆ ನನ್ನ ಹತ್ರವೇ ಕಲ್ತಿದ್ದೆ, ಈಗ ಹೆಚ್ಚಾಗಿ ಅವ್ರವ್ರ ಮಕ್ಕಳು ಅವ್ರವ್ರ ಹತ್ರ ಕಲ್ ಸ್ವಲ್ಪ ಕಡಿಮೆ ಕೇಳುದಿಲ್ಲ. ಹೌದು, ಸಣ್ಣಿಂದ ಇವನನ್ನ ಒಟ್ಟಿಗಿದ್ದು. ಮತ್ತೆ ನಾನು ಎಲ್ಲಿದ್ನೋ ಅಲ್ಲಿ ಅವ ಇದ್ದಂತ ನೀವು ಒಂದು ಗೆಸ್ ಮಾಡ್ಬೋದು. ಇನ್ನು ಅಂತದಾಗ್ಬೇಕು ಬಹಳ. ಅದೇ ಮತ್ತೆ ಮಗಳು ಹಾಗೆ, ಮಗಳಿಗೆ 4ನೇ ತರಗತಿಯಲ್ಲಿ ಓದ್ತಾ ಇದ್ವಿ, ನಮನ ಅಂತಾಳೆ ಅವಳು, ನಮನ ಕುಲಾಲ್ ಅಂತ. ಅವಳಿಗೆ ಡಾನ್ಸ್, ಚಿತ್ರ ಬಿಡಿಸುದು ಮತ್ತೆ ಇದು ಯಕ್ಷಗಾನ ಎಲ್ಲ ಇಂಟ್ರೆಸ್ಟ್ ಇದೆ, ಕಲಿತಾಳೆ ಯಕ್ಷಗಾನದಲ್ಲಿ. ಹೆಜ್ಜೆ ಗೆಜ್ಜೆ ಇದ್ ಮಾಡ್ತಾ ಇದ್ಲು. ಮಕ್ಕಳಲ್ಲಿ ಒಂದು ಯಕ್ಷಗಾನ ಆಸಕ್ತಿ. ಹೌದು, ನಿಮ್ಗೆ ನಿಮ್ಮಿಂದ ಶುರು ಆದ್ ನಿಮ್ಮ ಮನೆಯಲ್ಲಿ ಯಕ್ಷಗಾನ, ನಿಮ್ ಮಕ್ಕಳಿಂದ ಅದು ಮುಂದುವರಿತಿದೆ, ಅದೊಂದು ಸಂತೋಷ. ಆಗ್ಲಿ ಸರ್, ಶುಭವಾಗಿ ಒಂದು ಸಂತೃಪ್ತಿಯ ಮನೆ ಕುಟುಂಬ ನಿಮ್ದು. ಅಂದ್ರೆ ನಮ್ಮದ್ರ ಒಂದು ನಾಟ್ಯದ ಜೊತೆಯಲ್ಲಿ ಅರ್ಥಗಾರಿಕೆಯಲ್ಲಿಯೂ ನಮ್ಮದು ಇದ್ದಿತ್ತು, ಅದು ಇವ್ರು ಮಾಡ್ಕೊಳ್ಬೇಕು ಅಂತ. ಅದು ನಿಜ, ಅದು ದೊಡ್ಡದಾಗ್ತಾ ಬರ್ತದೆ. ನಮ್ಮ ಕೇಂದ್ರದಲ್ಲಿ ನಮ್ಗೆ ಅಂತ ಅವಕಾಶಗಳು ತುಂಬಾ ಸಿಗ್ತಿತ್ತು ಸರ್. ನಾವು ಏನಂದ್ರೆ, ನಾವೊಂದು ನನ್ನ ಸ್ನೇಹಿತ ಒಂದು ಬಿಟ್ಟೆ ನಿಮ್ಗೆ ಆ ವಿಷಯ, ಈಶ್ವರ್ ಮಹಾಬಲೇಶ್ವರ್ ಭಟ್ ಅಂತೇಳಿ, ಅವರು ಒಳ್ಳೆ ಅರ್ಥ ಎಲ್ಲ ಹೇಳ್ತಿದ್ರು ಉತ್ತರ ಕನ್ನಡದವರು. ನಮ್ಮದು ವಿಷಯ ಬೇಕಂತೇನಿಲ್ಲ, ಏನಾರು ತಗೊಂಡು ವಾದ ಮಾಡುದು, ಹಿಂದಿದ್ದ ಜೀವನ ಆಗ್ಬೇಕು. ಒಂದು ನರಿ ಮತ್ತೆ ನಾಯಿ ಬಗ್ಗೆ ವಾದ, ಅವರು ನರಿ ಶ್ರೇಷ್ಠ ಅಂತ ವಾದ ಮಾಡುದು, ನಾನು ನಾಯಿ ಶ್ರೇಷ್ಠ ಅಂತ ವಾದ ಮಾಡುದು. ತಾಳಮದ್ಲೆ ಕಲಿಯೋಕ್ಕೆ ಶುರು ಆಯ್ತು. ಅವ್ರು ನರಿ ಅಂದ್ರೆ ಬುದ್ಧಿಜೀವಿ ಹಾಗೆ ಹೀಗೆ ಅಂತ ಸಿಂಹ ಎಲ್ಲ ಇದ್ದ, ಕಾಡಲ್ಲಿ ನದಿ ನರಿ ಬದುಕ್ತದೆ, ಹಾಗೆ ಶುರು ಮಾಡಿದ್ರು. ನಾನು ನಾಯಿ ಅಂದ್ರೆ ನೋಡಿ, ಪ್ರಾಮಾಣಿಕವಾಗಿ ಸಂಕೇತವಾಗಿರುವಂತದ್ದು, ಸಿಂಡಿಕೇಟ್ ಬ್ಯಾಂಕಿನವರು ಕೂಡ ಶಬ್ದ ಬೇರೆ ಬಳಸಿತ್ತು ನಾವು, ಅದು ಕೂಡ ನಾಯಿಯನ್ನ ಸಿಂಬಲ್ ಆಗಿ ಇಟ್ಕೊಂಡಿದ್ದಾರೆ. ದತ್ತಾತ್ರೇಯನ ವಾಹನ ನಾಯಿ ಹಾಗೆ ಹೀಗೆ ಮತ್ತೆ ಸೇರ್ಪಡೆ ನಾವು, ನಾ ಅಂದ್ರೆ ನಾರಾಯಣ, ಈಶ್ವರ ಈ ಅಂದ್ರೆ ಈಶ್ವರ, ಸೇರ್ಪಡೆ ಎಲ್ಲ ಇದೆ ಹೆಸರು. ಈಗೆಲ್ಲ ನಾವು ದೊಡ್ಡದು ಮಾಡಿ ಅವರು ಬಾಯಿ ಮುಚ್ಚಿಸಿ ಬಿಟ್ಟೆನೆ. ಆಯ್ತು, ನಾಯಿ ಅಂದ್ರೆ ಶ್ರೇಷ್ಠ ಅಂತ, ನರಿ ಅಂದ್ರೆ ಕೃತಜ್ಞ ಪ್ರಾಣಿ, ಕುಳ್ಳೆ ನರಿ ಅಂತ ಮೋಸ ಮಾಡುದು. ಆಯ್ತು, 5 ಗಂಟೆಗೆ ಡಣ್ಣ ಗಂಟೆ ಹೊಡಿತು, ತಿಂಡಿ ತಿನ್ಲಿಕ್ಕೆ ಚಾ ಕುಡಿಲಿಕ್ಕೆ ಹೋಗ್ಬೇಕಲ್ಲ, ಏ ನಾಯಿ ಬಾ ಅಂದ್ರು. ನನಗೆ ಬಹಳ ಸಿಟ್ಟು ಬಂತು. ನಿಮಗೆ ಏ ನಾಯಿ ಬಾ ಅಂದ್ರು, ನಾನೇ ನಾಯಿಯ ನೀನೇ ಹೇಳಿದ್ದಲ್ಲ ಮರೆ ನಾಯಿ ಅಂದ್ರೆ ಶ್ರೇಷ್ಠ. ಅಲ್ಲಿಗೆ ಬಟ್ಟರೆ ವಿಚಾರ ಇಲ್ಲಿಗೆ ಮುಗಿಸಿ ಬಿಡುವ, ಮೊದ್ಲೇ ರದ್ದು ಮಾಡು, ಇಬ್ರು ಸಮಾನ ಹೋಗುವ. ಈ ತರ ಆದದ್ದು ಅಂದ್ರೆ ಅರ್ಥಗಾರಿಕೆ ಬೆಳೆಯುವುದಕ್ಕೆ ಒಂದೊಂದು ವಿಷಯ, ವಾಲಿ ಸುಗ್ರೀವ ಇಂಥ ವಿಷಯಕ್ಕೆ ಮೊದಲು ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಈಗ ನಾಯಿ ನರಿ ಅಂದ ಕೂಡ ನಮಗೆ ಗೊತ್ತಿರ್ತದೆ, ಈ ವಾಲಿ ಸುಗ್ರೀವ ಅಂದ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ, ಯಾರು ಅವ್ರ ಹೆಸರು ಮಾತ್ರ ಗೊತ್ತಿದೆ, ಅವ್ರ ತಂದೆಯಾರ ತಾಯಿಯಾರು ಅವ್ರು ಹೇಗೆ ಇದ್ರು ಅಣ್ಣ ತಮ್ಮಂದ್ರು ಅಲ್ಲ ಯಾರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಈ ಒಂದು ಪನ್ನೀರ ರಾಮನಿಗೆ ತಾಳಮದ್ಲಲ್ಲಿ ತಕ್ಕೊಳ್ಳುವಾಗ ಶುದ್ಧವಾದ ನೀರು ಅಂತ ಹೇಳುದಿಲ್ಲ. ಸೂರ್ಯವಂಶದ ಅರಸನಾದಂತಹ ಭಗೀರಥ ತನ್ನ ವಂಶೀಯರಾದಂತಹ ಸಗರನ ಮಕ್ಕಳ ಶಾಪ ವಿಮೋಚನೆಗಾಗಿ ಗಂಗೆಯನ್ನ ಪ್ರಾರ್ಥಿಸಿಕೊಂಡು ಬ್ರಹ್ಮನ ಅನುಗ್ರಹದಿಂದ ಶಿವನನ್ನ ಪ್ರಾರ್ಥಿಸಿ ಆ ಶಿವನ ಜೊತೆಗೆ ಗಂಗೆ ಬರುವಂತೆ ಮಾಡಿ ವಿಷ್ಣು ಪಾದೋದ್ಭವಿಯಾಗ ಬ್ರಹ್ಮನ ಕಮಂಡಲದಲ್ಲಿರುವಂತಹ ನೀರು ವಿಷ್ಣು ಪಾದತ್ತಾಗಿ ವಾಮನ ಅವತಾರಿಯಾದ ವಿಷ್ಣು ತ್ರಿವಿಕ್ರಮನಾಗಿ ಪಾದವನ್ನ ಎತ್ತಿದಾಗ ಅದು ಆ ಪಾದದ ಉಗುರು ತಾಗಿದಾಗ ಅವನ ಕಾಲಿನ ಬೆರಳಿನ ಉಗುರು ತಾಗಿ ಆ ನೀರು ಹರಿದು ಬಂದು ವೈಕುಂಠ ಸೇರಿದ್ದು ಆ ವಿಷ್ಣು ಪಾದೋದ್ಭವಿಯನ್ನ ಕೈಲಾಸದಲ್ಲಿರುವಂತಹ ಪರಮೇಶ್ವರ ತನ್ನ ಜಟೆಯಲ್ಲಿ ಧರಿಸಿದ ಅದರ ಒಂದು ಕೂದಲೆಳೆಯಷ್ಟು ನೀರನ್ನು ಭೂಮಿಗೆ ತಂದು ಅದು 7 ಪಾಲಾಗಿ ಒಂದು ಪಾಲನ್ನ ಪಾತಾಳದವರೆಗೆ ತೆಗೆದುಕೊಂಡು ಹೋಗಿ ತನ್ನ ವಂಶೀಯರ ಪಾಪ ತೊಳೆದು ಅವರಿಗೆ ಮೋಕ್ಷವನ್ನ ಕೊಟ್ಟಂತಹ ಭಗೀರಥ ಅಂತಹ ನಮ್ಮ ವಂಶದವನಾದಂತಹ ಭಗೀರಥನು ತಂದಂತಹ ಗಂಗಾ ಮಾತೆಯಿಂದ ತಂದ ಈ ಪನ್ನೀರು ಈ ನೀರಿನಿಂದ ನಮ್ಮ ವಂಶೀಯನಾದಂತಹ ರಾಮನಿಗೆ ಸ್ನಾನವನ್ನ ಮಾಡ್ತಿದ್ದಾರೆ ಅಂದಾಗ
ಕುಟುಂಬ ತಾಳ್ಮದ ಹೀಗೆ ಬೆಳೆಸುದು ಇಡೀ ಕತೆ ಎಲ್ಲ. ಹೌದೌದು ಚಂದ, ಬಹಳ ತಿಳುವಳಿಕೆ ನೋಡೋರಿಗೆ ಕೂಡ. ಆ ತಾಳ್ಮದಲ್ಲಿ ಏನಂದ್ರೆ ನಿಮ್ಮೊಳಗೆ ವಾಗ್ಯದ್ದು ಬೇಕು, ವಾಗ್ವಾದ ಬೇಕು, ಅದ್ರ ಜೊತೆ ಅದು ಆರೋಗ್ಯಕರವಾಗಿರ್ಬೇಕು. ಅದೇ ರೀತಿ ಆರೋಗ್ಯಕರ ಮತ್ತೆ ಅದರಲ್ಲಿ ಮಾಹಿತಿಗಳು ದೊರೀಬೇಕು. ನೋಡಿ ನೀವು ಹೇಳಿದಾಗೆ ಸರ್, ಈಗ ಏನಾಗ್ತಂದ್ರೆ ಒಂದು ಚೌಕಟ್ಟು ಬಿಟ್ಟು ಹೋಗ್ಬಾರ. ಈಗ ಏನತ್ತಂತ ಹೇಳಿದ್ರೆ ಅವನ ಒತ್ತುಂಟು ಅರ್ಥ ಅಂತ ಹೇಳಿ ಅವನೇ ಬಲಿಷ್ಠವಾಗಿ ಮಾತಾಡಿದ್ರೆ ಬಹಳ ಕಷ್ಟ. ಈಗ ಕೆಲವು ಕಡೆ ಒಂದು ಹಾಗೆ ಆಗಿತ್ತು, ಹಿಂದೆ ಭಾಗವತರು ಗಟ್ಟಿ ಇರ್ತಿದ್ರು. ಒಬ್ರು ಫೋನ್ ಮಾಡಿದ್ರೆ ಸರ್, ಆ ಕಥೆಯನ್ನು ಮತ್ತೆ ಹೇಳಿ. ಅದೇ ರೀತಿ ಯಾರು ಕರೆ ಮಾಡಿದ್ರು ನೋಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಗುರುಗಳೇ ಮತ್ತು ನಿರೂಪಕರೇ. ನಮಸ್ಕಾರ. ನಿಮಗೆ ಆರಾಮವಾಗಿದ್ದೀರಾ? ಧನ್ಯವಾದಗಳು, ಧನ್ಯವಾದಗಳು. ಇನ್ನು ನಮ್ಮೊಂದಿಗೆ ಇದ್ದಾರೆ ಮಂಜುನಾಥ ಕುಲಾಲ್ರು, ಖ್ಯಾತ ಯಕ್ಷಗಾನ ಕಲಾವಿದರು. ಅವರ ಬಗ್ಗೆ ಮಾತಾಡಿ. ನಮ್ಮ ಗುರುಗಳು ಯಾರು ಸರ್? ದೇವ. ನೀವನ್ನು ಕಂಡು ಹಿಡಿದು ಬಿಟ್ರು. ಹೌದು, ಎಲ್ಲ ಅಕ್ಕಪಕ್ಕದವರು, ಎಲ್ಲ ಅಕ್ಕಪಕ್ಕದವರು. ನಮಸ್ತೆ. ಹೌದು ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ಬಹಳ ತುಂಬಾ ಮಾತಾಡಿ ಸರ್ ಅವ್ರ ಬಗ್ಗೆ ಒಂದೆರಡು ಮಾತು. ಗುರುಗಳೇ, ಕೆಲವೊಮ್ಮೆ ಸಮರ್ಥ ಗುರುಗಳು ಮತ್ತು ಕಲೆಯ ಎಲ್ಲ ಅಂಗಗಳನ್ನು ಬಲ್ಲಂತಹ ಗುರುಗಳು ಅಂತ ಹೇಳಿದ್ರೆ ನಿಮ್ಗೆ ಖುಷಿ ಆಗುದು. ಹೌದು, ಆದ್ರೆ ಅತ್ಯಂತ ಹೆಚ್ಚು ಕಷ್ಟ ಕೂಡ ಪಡ್ಬೇಕು. ಯಾಕಂದ್ರೆ ಸಾಮಾನ್ಯ ನೀವು ವೃತ್ತಿ ಪರ ಕಲಾವಿದರಿಗೆ ಕರ್ಸ್ಲಿಕ್ಕೆ ಹೋಗೋರಲ್ಲ ನೀವು. ವರ್ಷಕ್ಕೊಂದ್ಸರಿ ವೇಷ ಮಾಡುವಂತ ಸಂಘಗಳ ಕಲಾವಿದರಿಗೆ ಹೆಚ್ಚು ಪಾಠ ಮಾಡುವರು ನೀವು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಎಲ್ಲಾ ಕಲಾವಿದರ ಅರ್ಥ ಹೇಳೋದು ನೀವೇ, ಎಲ್ಲಾ ಕಲಾವಿದರ ಪರವಾಗಿ ಕುಣಿಯೋರು ನೀವೇ, ಎಲ್ಲರ ಪದವನ್ನು ಹೇಳೋರು ನೀವೇ, ಕೆಲವೊಮ್ಮೆ ಕೆಲವರಿಗೆ ಮದ್ದಳ ನುಡಿಸೋರು ನೀವೇ. ಹೀಗಾಗಿ ಒಂದು ತರಗತಿ ಮುಗಿಯುವ ಹೊತ್ತಿಗೆ ನೀವು ಹೈರಾಣ ಆಗಿರ್ತೀರಿ. ಒಮ್ಮೆ ಕೂತ್ರೆ ಸಾಕು, ಮಲಗಿದ್ರೆ ಸಾಕು ಅಂತ ಆಗಿಬಿಡ್ತದೆ. ಈ ಕಷ್ಟವನ್ನು ನಿವಾರಿಸಿಕೊಳ್ಳೋದು ಹೇಗೆ ಗುರುಗಳೇ? ಹೇಗೆ ಅಂದ್ರೆ ಅವರಿಗೆ ಅದು ಆಸಕ್ತಿ ಸರ್, ಅದಕ್ಕೆ ಉತ್ಸಾಹ. ಹೌದು, ಅವರ ಉತ್ಸಾಹ ಇದಕ್ಕೆಲ್ಲ ಕಾರಣ ಸರ್. ಅದರ ಮೇಲೆ ಪ್ರೀತಿ ಇರಬೇಕು, ಅದರ ಮೇಲೆ ನಿಷ್ಠೆ ಇರಬೇಕು. ಆಗ ನಮ್ಗೆ ಯಾವುದೇ ಕಷ್ಟ ಕೆಲಸ ಕಷ್ಟ ಅನ್ಸುದಿಲ್ಲ. ಮತ್ತೆ ಅದು ಪ್ರೀತಿ ಅವ್ರಿಗೆ, ಖುಷಿ. ಮಕ್ಕಳೊಂದಿಗೆ ಬರೆಯುದು, ಆ ಕಲಾವಿದರೊಂದಿಗೆ ಬರೆಯುದು, ಕಲಾ ಸೇವೆ, ಬಾಲ್ಯದಲ್ಲೇ ತಿಳಿಸಿದಾರೆ ಸರ್ ಅವ್ರು. ಯಕ್ಷಗಾನ ರಂಗದಲ್ಲಿ ಯಕ್ಷಗಾನ ಬೆಳಿಗ್ಗೆ ನಿದ್ರೆ ಮಾಡುದಿಲ್ಲ ಅಂತ ಸರ್. ಹೌದಪ್ಪ, ಹೌದು. ನಮ್ಗಂದ್ರೆ ಅಷ್ಟು ಅವರ ಅಂದ್ರೆ ಆರೋಗ್ಯ ಪರಿಸ್ಥಿತಿ ಮತ್ತೆ ಅವರ ದಣಿವು ಮಾರ್ಗಾಯಾಸ ಎಲ್ಲವನ್ನ ಮರೆತು ಅವರು ಎಲ್ಲ ಕಲಾವಿದರಿಗೆ ಅವರು ಅಂದ್ರೆ ಅವರ ಸಮರ್ಪಣೆ ಪರಿಪೂರ್ಣ. ಅದು ರಂಗಸ್ಥಳಕ್ಕೆ, ಚೌಕಿಗೆ, ತನ್ನ ವಿದ್ಯಾರ್ಥಿಗಳಿಗೆ, ಶಿಷ್ಯರಿಗೆ, ಎಲ್ಲರಿಗೂ ಅವರದು ಪರಿಪೂರ್ಣ ಅರ್ಪಣೆ ಅವರದ್ದು. ಇದು ನಾವು ಬಲ ತುಂಬಾ ಅಪರೂಪದಲ್ಲಿ ಕಾಣುವಂತಹ ಒಂದು ನಿಷ್ಠೆ ಇದು. ಆದ್ರೆ ಅದನ್ನ ನಾವು ಮೆಚ್ಚಬಹುದು. ಆದ್ರೆ ಅವ್ರಿಗೆ ಪಾಪ ತುಂಬಾ ದೇಹಕ್ಕೆ ಆಯಾಸ, ಮನಸ್ಸಿಗೆ ಆಯಾಸ ಆಗ್ತದೆ. ಏನ್ ಮಾಡುದು ಅಲ್ವಾ? ಈ ಏನಾಗ್ತದಂದ್ರೆ ಸರ್, ಒಬ್ಬ ನಮ್ಗೆ ಶಿಷ್ಯ ಅಂತೇಳಿ ಇದ್ದು ನಮ್ಮ ಜೊತೆಯಲ್ಲಿ ಇದ್ದದ್ದಿದ್ರೆ ಅದು ಸ್ವಲ್ಪ ಪ್ಲಸ್ ಆಗ್ತದೆ. ಆದ್ರೆ ಅವರಿಗೂ ಸಂಭಾವನೆ ನಾವು ನೆಡ್ಕೊಳ್ಬೇಕಾಗ್ತದೆ. ಆಗ ಸಂಘಟಕರಿಗೆ ಹೊರೆ ಆಗ್ತದೆ. ಮತ್ತೆ ವಿದ್ವತ್ತಕ್ಕಿಂತಲೂ ಜಾಸ್ತಿ ಈಗ ಸಂಭಾವನೆ ಅನಿವಾರ್ಯ. ಈಗ ಅವ್ರಿಗೆ ಎಷ್ಟು ಉಂಟು ಅದು ಮುಖ್ಯ ಅಲ್ಲ, ಅವ್ರಿಗೆ ಬರ್ಲೇಬೇಕು, ಜೀವನ ನಡೆಸಬೇಕಾದ್ರೆ ಇಷ್ಟು ಬೇಕಾಗ್ತದೆ. ಆ ಮಟ್ಟಿಗೆ ನಾನು ಒಂದು ಸಂದರ್ಭ ನಮ್ಮ ಯಕ್ಷಾಭಿನಯ ವಿಭಾಗ ಮಂಗಳೂರು, ಅಲ್ಲಿ ಈಗ ರಿಜಿಸ್ಟರ್ ಆಗಿದೆ, ಈಗ ಯಕ್ಷಗಾನ ವಿಭಾಗ ಮಂಗಳೂರು ರಿಜಿಸ್ಟರ್ಡ್. ಅಲ್ಲಿಯ ಸಂಸ್ಥೆಯವರು ನನಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ನಾನು ನನ್ನ ಶಿಷ್ಯನ ಕಾರಲ್ಲಿ ಪ್ರತಿ ಕ್ಲಾಸಿಗೆ ಹೋಗಿ ಬರ್ತಾ ಇದ್ದೆ. ಅಷ್ಟು ವೆಚ್ಚವನ್ನು ಅವರೇ ಕೊಡ್ಬೇಕಾಗಿತ್ತು. ಕೊಡ್ತೇವೆ ನಾವು, ನೀವು ಬನ್ನಿ ಅಂತೂ ನಮ್ಮನ್ನು ಬಿಡ್ಲಿಲ್ಲ. ಅದೇ ಇವರು ಮಾಡಿದ ಸೇವೆ ಅವರು ರಕ್ಷಣೆ ಮಾಡ್ತಾರೆ ಸರ್. ಹೌದು. ಮತ್ತೆ ನನ್ಗೆ ಇನ್ನೊಂದು ಕುತೂಹಲ ಗುರುಗಳೇ, ಈಗ ನೀವು ಬೇರೆ ಬೇರೆ ಈಗ ಮಂಗಳೂರಿಂದ ಹಿಡಿದು ಕುಂದಾಪುರ ಬೈಂದೂರು ತನಕ ಹಲವಾರು ಕ್ಲಾಸ್ಗಳು ನಡ್ತಾ ಇದ್ರಿ ನೀವು. ಹೌದೌದು. ಏನಾಗ್ತಂದ್ರೆ ನೀವು ಬೇರೆ ಬೇರೆ ಕಲಾವಿದರನ್ನ ತೊಡಸ್ಕೊಳ್ಬೇಕು. ನಿಮ್ಮ ಹತ್ರ ಕಲಿಯೋರು ಏನು ನಿಷ್ಣಾತ ಕಲಾವಿದರು ಬಾರಿ ಕಡಿಮೆ, ಅದ್ರಲ್ಲಿ ಎಲ್ಲ ಹೆಚ್ಚಿನವ್ರು ಅನ್ನಂತವ್ರೆ ಇರುದು, ಎಲ್ಲ ವರ್ಷಕ್ಕೊಂದು ಪರಿವೇಶ ಮಾಡೋರು ಇರುದು. ಹಾಗೆ ಏನಾಗ್ತದೆ ನನಗೊಂದು ಕುತೂಹಲ ಏನಂತ ಹೇಳಿದ್ರೆ, ನೀವು ಪ್ರತಿ ಸಂಘದ ಕಲಾವಿದ್ರ ಬಗ್ಗೆ ನಿಮ್ಮ ಶಿಷ್ಯ ನಿಮ್ಮ ಕಲಾವಿದ್ರಿಗೆ ಹೇಳ್ತೀರಿ, ಎಲ್ಲ ಆಟಕ್ಕೆ ಒಬ್ಬರೇ ಭಾಗವತರು ಬರುವುದಿಲ್ಲ, ಬೇರೆ ಬೇರೆ ಭಾಗವತರು ಬರ್ತಾರೆ. ನೀವು ಯಾವುದೋ ಒಂದು ಒಂದು ತೋರ ಮಟ್ಟಿಗೆ ಕಲಾವಿದರನ್ನ ನೀವು ಅವ್ರನ್ನ ರೆಡಿ ಮಾಡ್ತೀರಿ, ಸಿದ್ಧಗೊಳಿಸ್ತೀರಿ. ನೀವು ಒಂದು ಬಗೆಯಲ್ಲಿ ಹೇಳಿಕೊಟ್ರೆ ಅಲ್ಲಿಗೆ ಆ ದಿನಕ್ಕೆ ಬಂದ ಭಾಗವತರು ಚಂಡಿಯವರು ಮತ್ತೇನೋ ಮಾಡ್ತಾರೆ, ಕೆಲವೊಮ್ಮೆ ಅವರ ಒಂದು ಆಣಿಕೆ ಸರಿಯಾಗಿ ಮಾಡ್ತಾರೆ. ಹೌದು ಹೌದು.
ಇದರಿಂದ ಒಂದು ಏನು ಹವ್ಯಾಸಿ ಕಲಾ ಅದು ಗಲಿಬಿಲಿಗೊಂಡು ಕೆಲವೊಮ್ಮೆ ಆಟದಲ್ಲಿ ವ್ಯತ್ಯಾಸ ರಂಗಸ್ಥಳದಲ್ಲಿ ಪ್ರದರ್ಶನ ಮಾಡುವಾಗ ಆ ಭಾಗವತರಿಗೆ ಹೊಂದಿಕೊಳ್ಳಿಕ್ಕಾಗದೆ ಕಷ್ಟ ಆಗಿ ನಿಮಗಿದ್ರಿಂದ ಇರುಸುಮುರುಸಾಗುವ ಪ್ರಸಂಗ ಬರ್ತದ? ಅದು ತುಂಬಾ ಬಂದಿದೆ ಸರ್. ಏನಂತ ಹೇಳಿದ್ರೆ, ಈಗ ನಾವು ನಾನು ಹೇಳ್ದಂಗೆ ಹೇಳಬೇಕು ಪದ ಹೀಗೆಲ್ಲ ಹೇಳಿದ್ರೆ ಮತ್ತೆ ನಮಗೆ ಭಾಗವತರೇ ಸಿಗುವುದಿಲ್ಲ. ಮತ್ತೆ ನಮ್ಮ ಸಂಸ್ಥೆಯಲ್ಲೇ ಕಲಿತಂತ ಭಾಗವತರು ಸಿಕ್ಕಿದಾಗ ನಮ್ಗೆ ಅಷ್ಟು ಕಷ್ಟ ಆಗುದಿಲ್ಲ. ಅವರು ಬೇರೆ ಒಂದು ಗುರುಮಟ್ಟದಲ್ಲಿ ಗುರುಗಳಲ್ಲಿ ಕಲ್ತಿರ್ತಾರೆ. ಅವ್ರದಕ್ಕೂ ನಮ್ಮದಕ್ಕೂ ಹೊಂದಾಣಿಕೆ ಆಗ್ಬೇಕಾದ್ರೆ ನಾವು ಸ್ವಲ್ಪ ಹೊಂದ್ಕೊಳ್ಬೇಕಾಗ್ತದೆ. ನನಗೆ ಮೊದಲು ಹಾರ್ಯಾಡಿ ಸತೀಶ್ ಕೆಲ್ಲರ್ ದೇವಂಗತ್ರ ಆ ಗುರುಗಳು ನಮ್ಗಷ್ಟು ಸಮಸ್ಯೆ ಇರಲಿಲ್ಲ. ನಮ್ಗೆ ಕಲಿಸಿಕೊಟ್ಟ ಗುರುಗಳೇ ನಮ್ಮ ಭಾಗವತರ ಬರ್ತಾ ಇದ್ರು. ಆಮೇಲೆ ಕೆಲವು ಕಡೆ ಈಗ ನಮ್ಗೆ ನಮ್ಮ ಸ್ನೇಹಿತನಂತ ಪ್ರಸಾದ್ ಕುಮಾರ್ ಮಗಬೆಟ್ಟು ಇವರೆಲ್ಲ ಬಂದಾಗ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಹಾಗೆ ಈಗ ಕೆಲವು ಭಾಗವತರೆಲ್ಲ ಈಗ ಇದ್ದಾರೆ, ಗಣೇಶ್ ಭಾಗವತ್ ಅಂತೇಳಿ ಆಚಾರ್ಯರು, ಅಥವಾ ಈ ಕೆಲವೊಂದು ಭಾಗವತರು ಈಗ ನಮ್ಗೆ ಸಿಕ್ಕಿದವರು ಮಧುಕರ್ ಹೆಗಡೆ ಅಂತ, ಅವರು ಕೆಲವೊಂದು 7-8 ಜನ ಭಾಗವತರು ನಮ್ಗೆ ತೊಂದರೆ ಆಗುದಿಲ್ಲ. ಆದ್ರೆ ಎಂತ ಗೊತ್ತ ಸರ್, ಅವರಿಗೆ ನಮ್ಗೆ ನಮ್ಮ ಪ್ರೋಗ್ರಾಮ್ ಇದ್ದ ದಿನ ಬರ್ಲಿಕ್ಕೆ ಅನುಕೂಲ ಇರುವುದಿಲ್ಲ. ಆವಾಗ ನಮ್ಗೆ ಕೆಲವು ಸೀಮಿತ ಭಾಗವತರೇ ಇರುವುದ್ರಿಂದ ಅದು ಏನಂದ್ರೆ ಈ ಚೌಕಟ್ಟಲ್ಲಿ ನಾವು ಕಲಿಸೋದ್ರಿಂದ ಕಷ್ಟ. ಈಗ ಮೇಳದಲ್ಲಿ ಒಂದು ಅವರದೊಂದು ನಾವು ಹೇಳುದಾದ್ರೆ ಟ್ರೆಂಡ್ ಅಂತಲ್ಲ, ಹಾಗೆ ಈಗಿನ ಒಂದು ಕ್ರಮದಲ್ಲಿ ಅವರೊಂದು ಕಲಿಸ್ತಾ ಇರ್ತಾರೆ. ಆ ಚೌಕಟ್ಟಿಗೆ ಅವರು ಒಗ್ಗಿರ್ತಾರೆ. ನನಗೆ ಎಷ್ಟೋ ಸಲ ನಾನು ಪ್ರದರ್ಶನದಲ್ಲಿ ಕೆಲವು ಪಾತ್ರಗಳನ್ನು ತಕೊಂಡಾಗ ಅವ್ರು ಹೇಳುದುಂಟು ಸರ್, ಈಗ ವೀರಮಣಿ ಕಾಳಗದಲ್ಲಿ ರಾಮವರ್ತನ ಕೇಳಿದ್ದು ಉಂಟು ಅವರು. ಯಾಕಂತ ಹೇಳಿದ್ರೆ ರಾಮನ ಪಾತ್ರ ತಕೊಳ್ಳುದೇ ಇಲ್ಲ, ಬಾಯಿಗೆ ಹೇಳಿಬಿಡು. ಈಗೆಲ್ಲ ಮಾಡ್ತಾರೆ ಅಂದ್ರೆ ಅವರಿಗೆ ಕೆಲವು ಕೆಲವು ಪಾತ್ರಗಳನ್ನು ಬಿಟ್ಟು ಬಿಟ್ಟು ಆ ಸಮಯಕ್ಕೆ ಅನುಗುಣವಾಗಿ ಶಾರ್ಟ್ ಮಾಡಿ ಸಂದರ್ಭಗಳಲ್ಲಿ ಅವರಿಗೆ ಅದರ ಅನುಭವ ಕೆಲವು ಕಡೆ ಕಡಿಮೆ ಇರ್ತದೆ, ಕೆಲವರಿಗೆ ಅನಿವಾರ್ಯತೆ ಇರ್ತದೆ, ಸಮಯ ಇಲ್ಲ, ಗೊತ್ತಿದ್ರು ಕೂಡ ಬಳಸ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಈ ತರ ಸಂದರ್ಭಗಳೆಲ್ಲ ಆಗಿದ್ದ ಸಂದರ್ಭಗಳು ಬಂದದ್ದುಂಟು. ಆದ್ರೆ ಇದೊಂದು ಕೊರಗೌದು. ನಾನು ಆವಾಗ ಬೇರೆ ಕಡೆಯಲ್ಲಿ ಸರ್ ಹತ್ರ ಮಾತಾಡಿದೆ, ಅಂದ್ರೆ ಯಾರೇ ಕಲಿಸ್ತಾರೋ ಅವರೇ ಪದ ಸ್ವತಃ ಹೇಳುವಾಗ ನಮ್ಮ ಶಿಷ್ಯರಿಗೆ ಒಂದು ಆನೆ ಬಲ ಬಂದಷ್ಟು ಆಗ್ತದೆ. ಮತ್ತೆ ಏನಂದ್ರೆ ಒಂದು 5 ದಿವಸ ಕಂಟಿನ್ಯೂ ಆಗಿ ಅದೇ ಭಾಗವತ, ಯಾವುದೇ ಭಾಗವತರು ಬರಲಿ, ಭಾಗವತರಲ್ಲಿ ಒಂದು ಟ್ಯಾಲೆಂಟ್ ಇದೆ, ಅವರನ್ನ ನಾವು ಬಳಸ್ಕೊಂಡ್ರೆ 5 ದಿವಸ ಅಂದ್ರೆ 5 ಟ್ರಯಲ್ ಕಂಟಿನ್ಯೂ ಆಗಿ ಸಿಗ್ಬೇಕು ಅವ್ರು. ಆವಾಗ ಕಲಾವಿದರಿಗೂ ಮತ್ತು ಹಿಮ್ಮೇಳದವರಿಗೂ ಒಂದು ಹೊಂದಾಣಿಕೆ ಆಗ್ತದೆ, ಪ್ರದರ್ಶನ ಆಗ್ತದೆ. ಆದ್ರೆ ಈಗಿನ ಸಂಭಾವನೆ ಕೊಡುವುದರಲ್ಲಿ ಸಂಘಟಕರಿಗೆ ಕಷ್ಟ ಆಗ್ತದೆ. ಆಗ್ಲಿ ಸರ್, ಬಹಳ ಖುಷಿ ಆಯ್ತು ಸರ್, ತಮ್ಮೊಂದಿಗೆ ತುಂಬಾ ಖುಷಿ ಆಯ್ತು. ಗುರುಗಳೊಂದಿಗೆ ಮಾತಾಡೋ ಗುರುಗಳೊಂದಿಗೆ ಮಾತಾಡೋ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಧನ್ಯವಾದಗಳು, ಪ್ರೀತಿಯ ಧನ್ಯವಾದಗಳು. ತಾವು ಅಂದ್ರೆ ಪದ ಹೇಳಿಕೊಂಡು, ಯಕ್ಷಗಾನದ ಪದ ಹೇಳಿಕೊಂಡು ನೀವು ಕಲಿಸ್ತೀರಿ. ನಾವು ಹೇಳಿದ್ನಲ್ಲ ಭಾಗವತ ಆಗ್ಬೇಕು ಅನ್ನೋ ಜೋರ ಆಸೆ ಇದ್ದಿತ್ತು ಕಳೆ ನೋಡ್ರೆ. ಹಾಗೆ ಅಂದ್ರೆ ಈಗ ನಾವು ನಿಮ್ಮ ಧ್ವನಿಯಲ್ಲಿ ಒಂದು ಪದವನ್ನು ಕೇಳೋಣ, ಆಮೇಲೆ ಕಾರ್ಯಕ್ರಮದ ಕೊನೆಯಾಗ್ತಾ ಬಂತು, ಆ ಒಂದು ಪದವನ್ನು ಕೇಳೋಣ ನಿಮ್ಮ ಧ್ವನಿಯಲ್ಲಿ. ಅದೇ ಆದ ಉಡುಪಿ ಕೇಂದ್ರಕ್ಕೆ ಬಂದಾಗ ಅವಕಾಶ ಎಲ್ಲ ಒಳ್ಳೇದಿತ್ತು, ಆದ್ರೆ ನಮ್ಮ ಹತ್ರ ಅದು ಅಂತ ಸ್ವರ ರಾಗ ಇಟ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಆದ್ರೆ ಅದನ್ನ ನಾನು ಕ್ಲಾಸ್ ಬಳಸ್ಕೊಂಡೆ. ಬಳಸ್ಕೊಂಡ್ರಿ ಕ್ಲಾಸ್? ಅದೇನು ತೊಂದರೆ ಇಲ್ಲಲ್ಲ, ಒಂದೆರಡು ಸಾಲ ಇಲ್ಲ ತೊಂದ್ರೆ ಇಲ್ಲ, ಎರಡು ಸಾಲ ನಮ್ಮ ನಿಮ್ಮ ಇಷ್ಟಕ್ಕೆ. ತಪ್ಪು ನಮ್ಮ ಕೇಳುವಂತ ತಪ್ಪು ಒಪ್ಪಿದ್ರೆ ಎಲ್ಲ ಒಂದು ಹಾಗೇನಿಲ್ಲ. ಬೆದರ ಬೇಡಲೆ ಮುದ್ದು ಬಾಲೆ ಬೆದರ ಬೇಡಲೆ ಮುದ್ದು ಬಾಲೆ ಬೆದರ ಬೇಡಲೆ ಮುದ್ದು ಬಾಲೆ ಮದನಾಂಗಿ ನಿನ್ನಂತ ರಂಗವ ಬಲ್ಲೇನು ಮದನಾಂಗಿ ನಿನ್ನಂತ ರಂಗವ
ಬಲ್ಲೇನು ಮದನ ವೈರಿಯ ರಾಣಿ ಆಗುವ ಪನ್ನಗವೇಣಿ ಮದನ ವೈರಿಯ ರಾಣಿ ಆಗು ಪನ್ನಗವೇಣಿ ಬೆದರ ಬೇಡಲೆ ಮುದ್ದು ಬಾಲೆ ನಿನ್ನ ಮದುವೆಯಾಗುವೆ ಗುಣಶೀಲೆ ದೇಂತದೇಂತದಿನದಿ ಉತ್ತಮವಾಗಿ ಸರ್ ಕಂಠ ಉತ್ತಮವಾಗಿದೆ ನಮ್ದು. ತಾವು ಭಾಗವತರ ಆಗ್ಬಹುದು, ಇನ್ನಾದ್ರೂ ಆಗ್ಬಹುದು, ಇಲ್ಲಿವರೆಗೆ ಆಗಿಲ್ಲ, ಇನ್ನಾದ್ರೂ ನೀವು ಭಾಗವತರ ಆಗ್ಬಹುದು. ಅದ್ರಿಂದ ಸರ್ ನಿಮ್ಮನ್ನು ಅರಸಿ ಬಂದಂತ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಒಂದೆರಡು ಮಾತು ಸರ್. ಮೊದಲಾಗಿ ಬಾಂಬೆಯಲ್ಲಿ ಯಕ್ಷಶ್ರೀ ಅಂತೇಳಿ ಒಂದು ಪ್ರಶಸ್ತಿಯನ್ನ ಅದೇ ಬರ್ಕಲ್ ಮುಖ್ಯ ಸುರೇಶ್ ಅವರು ಮತ್ತೆ ನಮ್ಮ ಕುಲಾಲ ಸಂಘದ ಸೇರಿ ಕೊಟ್ಟಿದ್ರು. ಆ ನಂತರ ಮತ್ತೆ ಸುಮಕೃಷ್ಣ ಪ್ರಶಸ್ತಿಯನ್ನ ಸದಾಶಿವರಾವ್ ಅರೆವಳೆ ಅಂತೇಳಿ ಅವರು ನನಗೆ ಕೊಟ್ಟಿದ್ರು. ಮತ್ತೆ ರಮೇಶ್ ಒಕ್ಕೋಡಿ ಅಂತೇಳಿ ಅವರು ನನಗೆ ಯಕ್ಷಕುಸುಮ ಅಂತೇಳಿ ಒಂದು ಪ್ರಶಸ್ತಿ ಕೊಟ್ಟಿದ್ರು. ಹೀಗೆ ಮತ್ತೆ ಎಲ್ಲ ಕಡೆಯಲ್ಲಿ ಸನ್ಮಾನಗಳನ್ನು ಮಾಡಿದ್ರು ನನಗೆ. ತುಂಬಾ ಸಂಘ ಸಂಸ್ಥೆಗಳಲ್ಲಿ ನನಗೆ ಸನ್ಮಾನಗಳು, ಗುರು ವಂದನೆಗಳು, ಗುರು ಅಭಿನಂದನೆಗಳು ಹೀಗಿದೆಲ್ಲ ಮಾಡಿದ್ದಾರೆ. ಬೇರೆ ಈಗ 25 ವರ್ಷ ಆಯ್ತಲ್ಲ, ಅದಕ್ಕೂ ಎಲ್ಲ ಕೆಲವು ಶಿಷ್ಯರೆಲ್ಲ ಸನ್ಮಾನ ಮಾಡಬಹುದು, ಕೆಲವು ಸೂಚನೆಗಳು ಕಾಣ್ತಾ ಇದ್ದಾರೆ ಆಗುವಂತದ್ದು ಮುಂದೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅರಸಿ ಬರಲಿ. ಗಜಮುಖ ಹರಿಹರದಲ್ಲಿ ಎರಡು ಉಂಗ್ರಗಳನ್ನು ನನಗೆ ಗುರು ಕಾಣಿಕೆಯಾಗಿ ಕೊಟ್ಟಿದ್ರು. ಹೌದು, 2 ವರ್ಷ 2 ಉಂಗ್ರವನ್ನು ಮಾಡಿ ಹಾಕಿದ್ರು ಶಿಷ್ಯವೃಂದದ. ಶಿಷ್ಯವೃಂದದವರು ತುಂಬಾ ಪ್ರೀತಿ ಕಷ್ಟಕ್ಕೆಲ್ಲ ಆದವರು ಇದ್ದಾರೆ. ಹೌದು, ಮತ್ತೆ ನಾನು ಕೊರೋನಾ ಸುರಿಗೂ ಕೂಡ ಅದು ನೀವು ಹೇಳಿದಾಗ ನೆನಪು ಮಾಡ್ಬೇಕು, ನಾನು ಕೊರೋನಾ ಸುರಿಗೂ ಕೂಡ ನನಗೆ ಬಹಳ ಕಷ್ಟ ಆದಾಗ ಆ ಸುರಿಗೆ ಇಡಗುಂಜಿ ಕೇಂದ್ರದ ಶಿವಾನಂದ ಹೆಗಡೆ ಅಂತೇಳಿ ಸರ್ ಅವರು ಶಿವಹೆಗಡೆ ಅವರು ಸಹಾಯ ಮಾಡಿದ್ರು. ಅಷ್ಟು ದೂರದಿಂದ ನನ್ನನ್ನು ಕಲಾವಿದ ಆದದ್ರಿಂದ ನನಗದು ಸಾಧ್ಯ ಆಯ್ತು. ಹಾಗೆ ಏನಂತ ಹೇಳಿದ್ರೆ ಸರ್, ಇಲ್ಲಿ ವೃತ್ತಿ ಕಲಾವಿದರು ಅಂತ ಆದಾಗ ವೃತ್ತಿ ಕಲಾವಿದರಿಗೆ ಪಕ್ಕ ಲೆಕ್ಕಾಚಾರ ಸಿಗ್ತದೆ, ಕಲಾರಂಗ ವ್ಯವಸ್ಥೆ ಇರ್ತದೆ ಅಥವಾ ಅವರ ದಾಖಲಾತಿಗಳು ಸೀದಾ ಸಿಗ್ತದೆ. ಹವ್ಯಾಸಿ ಕಲಾವಿದರು ಅಂತ ಹೇಳಿದಾಗ ನಿಜವಾಗಿ ಹೇಳಬೇಕು ಅಂದ್ರೆ ನಾವು 24 ಗಂಟೆಯೂ ಇದರಲ್ಲೇ ಇರುವವರು, ನಮಗೆ ಬೇರೆ ಉದ್ಯೋಗ ಇಲ್ಲ. ನಾವು ಒಂದು ಸಮ್ಮೇಳ ಅಂತ ಹೇಳಿದಾಗೆ ಅದರಲ್ಲೇ ಇರುವವರು, ಮೇಳದಲ್ಲಿ ಯಾವಾಗಲೂ ಇರುವಂತ ಒಂದು 6 ತಿಂಗಳ ಒಂದು ವ್ಯವಸ್ಥೆ ಆದ್ರೆ ನಾವು ವರ್ಷ ಇಡೀ ಇರುವಂತ ಒಂದು ವ್ಯವಸ್ಥೆ. ಗುರುವಾರ ಇವರು ಈ ವ್ಯಕ್ತಿಗಳನ್ನು ಕೂಡ ಗುರುತಿಸುವಂತದ್ದು ಸರ್ಕಾರದ ಈಗ ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಅಥವಾ ಯಕ್ಷಗಾನ ಅಕಾಡೆಮಿ ಇರ್ಬೋದು, ಅಂತವ್ರನ್ನ ಗುರುತಿಸಿಕೊಂಡು. ಯಾಕಂದ್ರೆ ಪ್ರತಿಭೆಯನ್ನ ಹುಡುಕಿಯೇ ತೆಗಿಬೇಕು ಬಿಟ್ರೆ ಅವರಾಗಿ ಹೇಳ್ಕೊಂಡು ಹೋಗುದು ಸರಿಯಲ್ಲ. ನಾನು ಹಾಗೆ ನಾನು ಹೀಗೆ ಅಂತ ಹೇಳಿಕೊಂಡು ತಕೊಳ್ಳೋದಕ್ಕಿಂತ ಇಂತ ಆಗ ನನಗೆ ಬಹಳ ಖುಷಿ ಆಯ್ತು ಸರ್, ನೀವೊಂದು 3 ವ್ಯಕ್ತಿಗಳನ್ನ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆದ್ರು, ಅವರೆಲ್ಲ ನನ್ನ ಬಗ್ಗೆ ಹೇಳುವಾಗ ನನಗೆ ಬಹಳ ತೃಪ್ತಿ ಇದೆ ಸರ್. ನನ್ನ ಜೀವನದಲ್ಲಿ ನಾನು ಯಕ್ಷಗಾನ ಜಗತ್ತಲ್ಲಿ ಇಷ್ಟು ವರ್ಷ ಸಾಧನೆ, ನನ್ನ ಸಾಧನೆ ಏನು ಅಲ್ದಿದ್ರು ಅವ್ರ ಮನಸ್ಸನ್ನು ಗೆದ್ದಿದ್ನಲ್ಲ ಎನ್ನುವಂತ ಸಾಧನೆ ದೊಡ್ಡದು. ಪ್ರಶಸ್ತಿ ಗುರುಗಳ ಆರೈಕೆ ತಂದೆ ತಾಯಿ ಆಶೀರ್ವಾದ. ಬಹಳ ಖುಷಿ ಆಯ್ತು. ಅದೇ ಸರ್, ತಾವು ಬಂದು ನಮ್ಮ ಸ್ಟುಡಿಯೋದಲ್ಲಿ ಕುಳಿತುಕೊಂಡು 1 ಗಂಟೆಗಳ ಕಾಲ ನಿಮ್ಮೊಂದಿಗೆ ನಾವು ಮಾತಾಡ್ತೀವಿ, ನಿಮ್ಮ ಮನದ ವಿಷಯವನ್ನು ನಮಗೆ ತಿಳಿಸಿದಿರಿ. ನಮಗೂ ನಮ್ಮ ಎಲ್ಲ ಕಲಾಭಿಮಾನಿಗಳಿಗೂ, ಕಲಾಂತರಂಗದ ಕಲಾಭಿಮಾನಿಗಳೆಲ್ಲರಿಗೂ ನಿಮ್ಮ ಮನದ ವಿಷಯವನ್ನು ತಿಳಿಯಿತು ಈ ಮೂಲಕ, ಈ ಕಲಾಂತರಂಗ ಧಾರಾವಾಹಿ ಮೂಲಕ. ಅದೇ ರೀತಿ ಸರ್, ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ನಿಮಗೂ ಕೂಡ ಸರ್, ರಾಜೇಶ್ ಸರ್ ಹಾಗೂ ನಮ್ಮ ಯೂ ಚಾನೆಲ್ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನನ್ನನ್ನು ಅಲ್ಲಿಂದ ಇಲ್ಲಿವರೆಗೆ ಕರೆಸಿದ್ದೀರಿ, ನಿಮಗೆ ಧನ್ಯವಾದ. ಮತ್ತೆ ನನ್ನ ಈ ಒಂದು ಸಂದರ್ಶನ ಸಂದರ್ಭದಲ್ಲಿ ತೊದಲು ನುಡಿಗಳಲ್ಲಿ ಎಲ್ಲಾದರೂ ಲೋಪದೋಷ ಇರ್ಬೋದು, ಕೆಲವು ಸಂಘ ಸಂಸ್ಥೆ ಹೆಸರು ಬಿಟ್ಟಿರ್ಬೋದು, ಈ ನನ್ನ ಎಲ್ಲ ಶಿಷ್ಯರು ನನಗೆ ಒಂದೇ, ಎಲ್ಲರೂ ಸಮಾನರು, ಯಾರು ಹೆಚ್ಚು ಯಾರು ಕಡಿಮೆ ಅಂತಿಲ್ಲ, ಎಲ್ಲರನ್ನು ನಾನು ಒಂದೇ ದೃಷ್ಟಿಕೋನದಿಂದ ನೋಡುವವ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ಆರೈಕೆ ಆಶೀರ್ವಾದ ಸದಾ ಮುಂದೆ ಕೂಡ ಹೀಗೆ ಇರಲಿ. ಕಲಾವಿದನಿಗೆ ಪ್ರೋತ್ಸಾಹವೇ ದೊಡ್ಡ ಆಸ್ತಿಯಂತೆ, ಕಲಾವಿದರಿಗೆ ಕಲಾಭಿಮಾನಿಗಳೇ ದೇವರಂತೆ. ಹಾಗಾಗಿ ನನಗೂ ಕೂಡ ನೀವು ದೇವರಿದ್ದಾಗೆ ನಿಮ್ಮೆಲ್ಲರ ಶ್ರೀರಕ್ಷೆ ಆರೈಕೆ ಎಲ್ಲ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ಸರ್. ಎಲ್ಲ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಇದ್ದವರು ಖ್ಯಾತ ಯಕ್ಷಗಾನ ಕಲಾವಿದರು, ಯಕ್ಷ ಗುರುಗಳು ಮಂಜುನಾಥ್ ಕೊಲಾಲ್ ಐರೋಡಿಯವರು.
ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ್ ಕಾರ್ಯಕ್ರಮ. ನಮಸ್ಕಾರ. We'll be right back.